ನಮಸ್ಕಾರ ವೀಕ್ಷಕರೇ, ಮೈಂಡ್ ಪವರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷ್ಮೇತಾ. ವೀಕ್ಷಕರೇ, ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ಆಸೆ ಇರುತ್ತೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು, ಅದ್ರ ಜೊತೆ ಜೊತೆಗೆ ಒಂದು ಒಳ್ಳೆ ಕೆಲಸ ತಗೊಂಡು ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಹೇಳಿ. ಆದ್ರೆ ಇದೆಲ್ಲದಕ್ಕೂ ಕೂಡ ತುಂಬಾ ಮುಖ್ಯ ಆಗುವಂತದ್ದು ಅವರ ವಿದ್ಯಾಭ್ಯಾಸ. ಕೆಲವೊಬ್ಬರಿಗೆ ಅವರ ವಿದ್ಯಾಭ್ಯಾಸದಲ್ಲಿ ಕೆಲವೊಬ್ಬರಿಗೆ ಅವರು ಜಾಸ್ತಿ ಮಾರ್ಕ್ಸ್ ತಗೊಳ್ಳದೆ ಒಂದು ಲೆವೆಲ್ಗೆ ಒಂದು ಕೆಲಸದಲ್ಲಿ ಸೆಟ್ಲ್ ಆಗ್ಬಹುದು. ಅವರ ತಂದೆ ತಾಯಿ ಏನ್ ರಿಕ್ವೈರ್ಮೆಂಟ್ ಇದೆ ಅದನ್ನ ಫುಲ್ಫಿಲ್ ಮಾಡಕ್ ಆಗದೆ ಇರಬಹುದು. ಸೊ ಇದೆಲ್ಲದಕ್ಕೂ ಕೂಡ ಏನ್ ಕಾರಣ, ಅದ್ರ ಜೊತೆ ಜೊತೆಗೆ ಇನ್ನೇನು ಮಿಡ್ ಟರ್ಮ್ ಎಕ್ಸಾಮ್ ಕೂಡ ಬರ್ತಾ ಇದೆ. ಸೊ ಯಾವ ರೀತಿ ಪ್ರಿಪೇರ್ ಆಗ್ಬೇಕು ಎಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಮೈಂಡ್ ಪವರ್ ಎಕ್ಸ್ಪರ್ಟ್, ಹಾಗೆ ಮೆಮೋರಿ ಎಕ್ಸ್ಪರ್ಟ್, ಜೊತೆಗೆ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಆಗಿರುವಂತಹ ರಫೀವುಲ್ಲಾ ಬೇಗ್ ಅವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಶ್ವೇತಾರೆ, ಧನ್ಯವಾದಗಳು. ಥ್ಯಾಂಕ್ಸ್. ಸರ್, ರಫೀವುಲ್ಲಾ ಬೇಗ್ ಅವರು ಒಬ್ಬ ಒಳ್ಳೆ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತಾರೆ, ಯಾಕೆ ಅಂತ ಹೇಳಿದ್ರೆ ನಿಮ್ಮ ನೀವು ಹೇಳ್ತೀರಂತೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಸ್ಟೂಡೆಂಟ್ಸ್ ಕೂಡ ಎವ್ರಿ ಒನ್ ಆಸ್ ಎ ಪವರ್ಫುಲ್ ಮೈಂಡ್, ಬಟ್ ಓನ್ಲಿ ಥಿಂಗ್ ಇಸ್ ಅದು ಯೂಟಿಲೈಸ್ ಮಾಡೋದು ಗೊತ್ತಿಲ್ಲ. ಹಾಗಾಗಿ ಈಸ್ ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತಾರೆ. ಇಸ್ ಇಟ್ ಟ್ರೂ ಅಂತ ಹೇಳಿ ಶ್ವೇತಾರೆ? ಇದು ಜನನ ಒಂದು ಅಭಿಪ್ರಾಯ, ಆದ್ರೆ ನನ್ನ ಉದ್ದೇಶ ಏನಂದ್ರೆ ಪ್ರತಿಯೊಂದು ಮನುಷ್ಯನಲ್ಲಿರೋ ಸ್ಪೆಷಲಿ ಸ್ಟೂಡೆಂಟ್ಸ್ ಅಲ್ಲಿ ಒಂದು ಶಕ್ತಿಯನ್ನು ಅವರು ಹುಡುಕಾಡ್ಕೊಂಡ್ರೆ ಅವ್ರಿಗೆ ಏನು ತೊಂದರೆ ಇರಲ್ಲ. ಈಗಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಎಷ್ಟು ಪ್ರೆಷರ್ ಇದೆ ಅಂದ್ರೆ ಮಕ್ಕಳಿಗೆ, ಅವ್ರು ಒಂದ್ ಕಡೆ ಸ್ಟಡೀಸ್ ಅಲ್ಲಿ ಚೆನ್ನಾಗಿರ್ಬೇಕು, ಒಂದ್ ಕಡೆ ಅವರು ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೋಬೇಕು, ಟ್ಯೂಷನ್ಸ್ ಹೋಗ್ತಾರೆ, ಸರಿನ ಸಖತ್ತಾಗಿ ಅವರು ಕಷ್ಟ ಪಡ್ತಾರೆ, ಆದ್ರೂ ಎಕ್ಸಾಮ್ಸ್ ಅಲ್ಲಿ ರಿಸಲ್ಟ್ಸ್ ಬರಲ್ಲ. ಅದೆಲ್ಲ ಓಕೆ ಸರ್, ಆದ್ರೆ ನಿಮ್ ಬಗ್ಗೆ ಯಾಕೆ ಈ ತರ ಒಪಿನಿಯನ್ ಅಂತ ಹೇಳಿ? ಸೊ ವಾಟ್ ಎಕ್ಸಾಕ್ಟ್ಲಿ ನೀವೇನ್ ಮಾಡ್ತೀರಾ ಅಲ್ಲಿ ಅಂತ? 22 ವರ್ಷದಿಂದ ಇದೇ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಶ್ವೇತಾ. ಏನಂದ್ರೆ, ಯಾವ ಮಕ್ಕಳು ವೀಕ್ ಇದಾರೋ, ಡಲ್ ಇದಾರೋ, ಯಾರಿಗೆ ನಿರಾಶೆ ಆಗಿದೆಯೋ, ಯಾರು ಫೇಲ್ ಆಗಿದಾರೋ, ಅವ್ರಿಗೆ ನಾನು ಅವರ ಅಲ್ಲಿರೋ ಒಂದು ಶಕ್ತಿಯನ್ನು ಹುಡುಕಾಡ್ಕೊಂಡು ಅವ್ರಿಗೆ ಟೆಕ್ನಿಕ್ಸ್ ಅನ್ನ ಹೇಳ್ಕೊಟ್ಟು, ಅವರ ಮೆಮರಿ ಇರಲಿ, ಹ್ಯಾಂಡ್ ರೈಟಿಂಗ್ ಇರಲಿ, ಅಥವಾ ಅವರ ಓವರ್ ಆಲ್ ಕಾನ್ಫಿಡೆನ್ಸ್ ಇರಲಿ, ಅವ್ರ ವಿಶ್ವಾಸ ಇರಲಿ, ಅದನ್ನ ನಾನು ಹೆಚ್ಕೊಂಡು ಹೋದಾಗ ಏನಾಗುತ್ತೆ, ಅವರು ಮುಂದೆ ಬಂದು ಅವ್ರದ್ದೇ ರಿಸಲ್ಟ್ಸ್ ಅನ್ನ ಅವ್ರು ನೋಡಿದಾಗ ತುಂಬಾನೇ ಆಶ್ಚರ್ಯ ಆಗುತ್ತೆ. ಈಗ ಏನಾಗತ್ತೆ ಗೊತ್ತಾ, ನನ್ನ ಜೀವನದಲ್ಲಿ ನಾನು ವಿದ್ಯಾಭ್ಯಾಸ ಮಾಡ್ತಾ ಇರುವಾಗ ನಾನು ಆಸ್ ಎ ಸ್ಟೂಡೆಂಟ್ ತುಂಬಾನೇ ಕಷ್ಟಪಟ್ಟು ಮುಂದೆ ಬಂದೆ. ಈವ್ನಿಂಗ್ ಕಾಲೇಜಲ್ಲಿ ಓದಿರೋ ಹುಡುಗ ನಾನು, ಸರಿನಾ? ನಾನು 16 ವಯಸ್ಸಿಂದ ದುಡಿತಾ ಇದ್ದೀನಿ, ಆದ್ರೂ ನನ್ನ ಎಜುಕೇಶನ್ ಅನ್ನು ವಿದ್ಯಾಭ್ಯಾಸ ಬಿಡ್ಲಿಲ್ಲ ನಾನು. ಸೊ ಈವ್ನಿಂಗ್ ಕಾಲೇಜಲ್ಲಿ ಓದ್ಕೊಂಡು ನಾನು ಬೆಳಗಿನ ಕಾಲದಲ್ಲಿ ಬೆಳಗಿನ ಜಾವದಲ್ಲಿ ನಾನು ಬಿಸ್ನೆಸ್ ಎಲ್ಲ ಮಾಡಿಕೊಂಡು ದುಡಿಮೆ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಬಂದಾಗ ನನಗೆ ಏನೆಲ್ಲ ಕಷ್ಟ ಸುಖ ಬಂತು ಅದೊಂದು ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಇಟ್ಕೊಂಡು ಇವತ್ತು ನಾನು ಬೇರೆಯವ್ರಿಗೆ ದಾರಿ ತೋರಿಸ್ಕೊಳ್ಳೋಕೆ ಅನುಕೂಲ ಮಾಡ್ಕೊಟ್ಟಿದ್ದೀನಿ. ನಾನು ನನ್ನ ಎಕ್ಸ್ಪೀರಿಯನ್ಸ್ ಇಂದ ಅವ್ರಿಗೆ ಏನೆಲ್ಲ ಅವರು ತಪ್ಪನ್ನ ಅವಾಯ್ಡ್ ಮಾಡ್ಕೊಂಡ್ರೆ ಮುಂದೆ ಬರಬಹುದು, ಏನೆಲ್ಲ ಅವರು ಟೆಕ್ನಾಲಜಿ ಬಳಸ್ಕೊಂಡ್ರೆ, ಅವ್ರ ಮೈಂಡ್ ಅಲ್ಲಿರೋ ಒಂದು ಟೆಕ್ನಿಕ್ಸ್ ಅನ್ನ ಬಳಸ್ಕೊಂಡ್ರೆ ಅವ್ರು ಮುಂದೆ ಬರಬಹುದು ಅಂತ ಒಂದೊಂದಾಗಿ ಹೇಳ್ಕೊಟ್ಟಾಗ ಏನಾಗುತ್ತೆ, ಅವರಲ್ಲಿರೋ ಒಂದು ವಿಶ್ವಾಸ ಅವರು ಹೆಚ್ಚಿಸ್ಕೊಂಡು ಮೇಲೆ ಬರ್ತಾರೆ, ಮೇಲೆ ಬರ್ತಾರೆ. ಆಮೇಲೆ ಪೇರೆಂಟ್ಸ್ ಅಲ್ಲಿ ಒಂದು ಕುತೂಹಲ ಏನಂದ್ರೆ, ಪ್ರತಿಯೊಂದು ಮಕ್ಕಳಲ್ಲೂ ಅವರು ರಿಸಲ್ಟ್ಸ್ ನೋಡಕ್ಕೆ ಇಷ್ಟಪಡ್ತಾರೆ. ಎಲ್ಲಾ ಪೇರೆಂಟ್ಸ್ಗೂ ನನ್ನ ಮಗ ಚೆನ್ನಾಗಿ ಓದ್ಬೇಕು, ಅವನಿಗೆ ರ್ಯಾಂಕ್ ಬರಬೇಕು ಅಂತ ಎಲ್ಲರೂ ಇಷ್ಟ. ಆದ್ರೆ ಎಲ್ಲರೂ ಇಂಜಿನಿಯರ್ಸ್ ಆಗಲ್ಲ, ಎಲ್ಲರೂ ಡಾಕ್ಟರ್ಸು ಆಗಲ್ಲ, ಎಲ್ಲರೂ ಕ್ರಿಕೆಟ್ ಪ್ಲೇಯರ್ಸು ಆಗಲ್ಲ. ಅವರಲ್ಲಿರೋ ಒಂದು ವಿಭಿನ್ನತೆ, ಅವರಲ್ಲಿರೋ ಒಂದು ವಿಭಿನ್ನ ಕ್ವಾಲಿಟೀಸ್ ಅನ್ನ ಅವ್ರು ಕಾಡ್ಕೊಂಡ್ರೆ ಅವ್ರು ಮುಂದೆ ಬರ್ತಾ ಬರ್ತಾ ಒಂದು ಫೀಲ್ಡ್ ಅಲ್ಲಿ ಅವರು ಹೆಸರನ್ನ ಪಡಿಬಹುದು. ಅದು ಬಿಟ್ಟು ನಾವು ಒಂದೇ ಫೀಲ್ಡ್ ಅಲ್ಲಿ ಎಲ್ಲ ಹೋಗ್ಬೇಕು, ನಾನ್ ಹೇಳ್ದಂಗೆ ಕೇಳ್ಬೇಕು ಅಂತ ಯಾರು ಫೋರ್ಸ್ ಮಾಡ್ತಾರೋ ಅಲ್ಲಿ ಏನಾಗುತ್ತೆ ಅಂದ್ರೆ, ಅವ್ರಿಗೆ ತುಂಬಾನೇ ಪ್ರೆಷರ್ ಆಗುತ್ತೆ, ಅವ್ರ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಬಳಸ್ಕೊಂಡು ಅವ್ರ ಮುಂದೆ ಬರಕ್ ಆಗಲ್ಲ. ಸೊ ಇದೇ ನನ್ನ ಜೀವನದ ಗುರಿ, ಇದೇ ನಾನು ಮಾಡ್ಕೊಂಡ್ಬರ್ತಾ ಇರೋದು. ಇದರಿಂದ ಲಕ್ಷಾಂತರ ಜನಕ್ಕೆ ನಾನು ಈ ಪಾಠವನ್ನ, ಈ ಟೆಕ್ನಿಕ್ಸ್ ಅನ್ನ, ಮೆಮರಿ ಟೆಕ್ನಿಕ್ಸ್ ಅನ್ನ ಹೇಳ್ಕೊಟ್ಟಿದ್ದೀನಿ. ಇನ್ನು ಮುಂದೆ ಈಗ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಶ್ವೇತಾ ಅವರೇ, ಈಗ ಕ್ರೂಷಿಯಲ್ ಟೈಮ್. ಈಗ ನೋಡಿ, ಇಷ್ಟು ದಿನ ನಾವು ರಜೆಗಳು ಬಂದು ಅದು ಇದು ಅಂತ ಏನೆಲ್ಲ ಮಾಡ್ಕೊಂಡು ಸ್ಟಡೀಸ್ ಅನ್ನ ಪೋಸ್ಟ್ಪೋನ್ ಮಾಡ್ಕೊಂಡೇ ಬಂದಿದೀವಿ. ಈಗ ಮುಂದೆ ಒಂದ್ 2 ಹಬ್ಬಗಳಿದೆ, ಅದಾದ್ಮೇಲೆ ಡೈರೆಕ್ಟ್ ಅವ್ರಿಗೆ ಪ್ರಿಪರೇಟರಿ ಎಕ್ಸಾಮ್ಸ್ ಬರುತ್ತೆ, ಅದಾದ್ಮೇಲೆ ಫೈನಲ್ ಎಕ್ಸಾಮ್ಸ್ ಅವ್ರು ಕುತ್ಕೋಬೇಕು. ಈಗ ಫಸ್ಟ್ ಟೈಮ್ ಎಕ್ಸಾಮ್ಸ್, ಮಿಡ್ ಟರ್ಮ್ ಎಕ್ಸಾಮ್ಸ್ ಈಗ ಕೆಲವ್ರಿಗೆ ಸ್ಟಾರ್ಟ್ ಆಗ್ಬಿಟ್ಟಿದೆ, ಕೆಲವ್ರಿಗೆ ನಡೀತಾ ಇದೆ. ಇಲ್ಲಿಂದ ಏನಾಗುತ್ತೆ ಅಂದ್ರೆ, ಸ್ಕೂಲಲ್ಲೂ ತುಂಬಾ ಸ್ಟ್ರಿಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇಲ್ಲಿ ಏನಾದ್ರೂ ರಿಸಲ್ಟ್ಸ್ ಅಲ್ಲಿ ಹೆಚ್ಚು ಕಮ್ಮಿ ಬಂದಾಗ ಅವ್ರ ಪೇರೆಂಟ್ಸ್ ಅನ್ನ ಕರ್ಸ್ಬಿಟ್ಟು ಏನ್ ಹೇಳ್ತಾರೆ ಅಂದ್ರೆ, ಈ ಸತಿ ಅವನು ಚೆನ್ನಾಗಿ ಮಾಡದೆ ಹೋದ್ರೆ ಅಥವಾ ಪ್ರಿಪರೇಟರಿ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ನಾವು ಎಕ್ಸಾಮ್ಸ್ ಕೂಡ್ಸಲ್ಲ, ನಾವು ಟಿ ಸಿ ಕೊಟ್ಬಿಡ್ತೀವಿ, ಅದೆಲ್ಲ ಅವ್ರು ಪ್ರೆಷರ್ ಹಾಕಿ ಹೇಳ್ತಾರೆ. ಸೊ ಈಗ್ಲಿಂದಾನೇ ಮಕ್ಕಳು ಈ ಮೆಮರಿ ಟೆಕ್ನಿಕ್ಸ್ ಅನ್ನ, ಸ್ಟಡಿ ಟೆಕ್ನಿಕ್ಸ್ ಅನ್ನ, ಎಕ್ಸಾಮಿನೇಷನ್ ಟಿಪ್ಸ್ ಅನ್ನ ಪಡ್ಕೊಂಡು ಅವರು ಬಳಸ್ಕೊಂಡು ಹೋಗ್ತಾ ಇದ್ರೆ
ಅವ್ರಿಗೆ ಪ್ರಿಪರೇಟರಿ ಎಕ್ಸಾಮ್, ಮಿಡ್ ಟರ್ಮ್ ಎಕ್ಸಾಮ್ಸ್, ಫೈನಲ್ ಎಕ್ಸಾಮ್ಸ್ ಈಸಿ ಆಗುತ್ತೆ. ಓಕೆ, ಹಾಗಿದ್ಮೇಲೆ ನೀವು ಯಾವ ರೀತಿ ಅದಕ್ಕೆ ಪ್ರಿಪೇರ್ ಮಾಡಿಸ್ತೀರಾ ಅಂತೇಳಿ? ಈಗ ನೋಡಿ, ಎಷ್ಟೋ ಜನ ತುಂಬ ಮಕ್ಕಳು ವೀಕ್ ಇರ್ತಾರೆ, ಆದರೆ ನಿಮ್ಮ ಹತ್ರ ಬಂದು ಅದು ನೀವು ಪಾಯಿಂಟ್ ಔಟೇ ಮಾಡಲ್ಲ, ವೀಕ್ ಅನ್ನೋ ಪದನೇ ತೆಗೆದು ಬಿಡ್ತೀರಾ ನೀವು. ಅದು ಎಷ್ಟೋ ಪೇರೆಂಟ್ಸ್ ಕೂಡ ಹೇಳ್ತಾರೆ ನಿಮ್ಮ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿದವರು. ಸ್ವತಃ ನಾವೇ ಅವ್ರ ತಂದೆ ತಾಯಿಯಾಗಿ ನಾವೇ ನಮ್ಮ ಮಕ್ಕಳನ್ನ ತುಂಬ ವೀಕ್ ವೀಕ್ ಅಂತ ಹೇಳಿ ಎಲ್ಲರ ಜೊತೆ ಕಂಪೇರ್ ಮಾಡ್ತೀವಿ, ಆದರೆ ರಫ್ಯೂಲ ಬೇಕಾದ್ರು ಅದರಲ್ಲೇ ಡಿಫ್ರೆನ್ಸಿಯೇಷನ್ ತೋರಿಸ್ತಾರೆ ನಿಮ್ಮ ಮಕ್ಕಳು ವೀಕ್ ಅಲ್ಲ ಅಂತೇಳಿ. ಸೊ ಅಂಥ ಒಬ್ಬ ಕ್ಯಾಂಡಿಡೇಟಿಗೆ ನೀವು ಯಾವ ರೀತಿ ಅವ್ರನ್ನ ಟೈಮ್ ಟೇಬಲ್ ಹಾಕಿಸಿ ಈ ರೀತಿ ಓದಬೇಕು ಅಂತ ಹೇಳ್ತೀರಾ, ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಜೊತೆ ಜೊತೆಗೆ ಅವ್ರು ಮಿಡ್ ಟರ್ಮಿಗೆ ಪ್ರಿಪೇರ್ ಆಗಬೇಕು ಅಂತೀರಾ, ಏನು ಸಜೆಸ್ಟ್ ಮಾಡ್ತೀರಾ? ಶ್ವೇತಾ ಅವರೇ ನೋಡಿ, ಮೊದಲನೇದಾಗಿ ಪ್ರಾಬ್ಲಮ್ಸ್ ಏನು ಹೇಳ್ತಾರೆ ಗೊತ್ತಾ ಪೇರೆಂಟ್ಸು, ನೀವನ ನೆಪಕ ಶಕ್ತಿ ಕಮ್ಮಿ ಇದೆ, ವೀಕ್ ಇದೆ, ಓದಿರೋದೆಲ್ಲ ಮರ್ತೋಗ್ತಾನೆ, ಹಗಲೆಲ್ಲ ಓದ್ತಾನೆ, ನಾಳೆ ಹೋಗಿ ಅವ್ನು ಎಕ್ಸಾಮ್ ಬರಿಬೇಕಾದ್ರೆ ಮರ್ತೋಗ್ತಾನೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಪೇರೆಂಟ್ಸು ಮೇಜರ್ ಕಂಪ್ಲೇಂಟ್ಸ್ ಏನು ಹೇಳ್ತಾರೆ ಅಂದರೆ ಕಾನ್ಸಂಟ್ರೇಷನ್ ಇಲ್ಲ, ಅವ್ನು ಒಂದು ಕಡೆ ಕೂತ್ಕೊಂಡು ಓದಲ್ಲ, ಸರಿನಾ, ಅವ್ನು ಫೋಕಸ್ ಮಾಡಲ್ಲ ಅಂತ ಹೇಳ್ತಾರೆ. ಇದು ಮೇಜರ್ ಕಂಪ್ಲೇಂಟ್ಸು. ಮೂರನೇ ಕಂಪ್ಲೇಂಟ್ ಬಂದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೆಯಲ್ಲ ಅಂತ ಹೇಳ್ತಾರೆ. ಸೊ ಇದರಿಂದ ಏನಾಗುತ್ತೆ, ಅವನಿಗೆ ಪದೇ ಪದೇ ಇದೆಲ್ಲ ಹೇಳಿ ಕಂಪೇರ್ ಮಾಡಿ ಕ್ಲಾಸ್ ರೂಮಲ್ಲಿ ಮನೆಗಳಲ್ಲಿ ಈ ಥರ ಮಾಡಿದಾಗ ಏನಾಗುತ್ತೆ, ಅವನಲ್ಲಿ ವಿಶ್ವಾಸ ಅವನು ಕಳ್ಕೊತಾನೆ. ಅದಾದ್ಮೇಲೆ ತುಂಬಾ ಕಷ್ಟ ಆಗ್ಬಿಡುತ್ತೆ ನಮಗೆ. ಸೊ ಮೊದಲನೇದಾಗಿ ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ವೀಕ್ಷಕರು, ಪಿಟಿ ವೀಕ್ಷಕರು ನೋಡ್ತಾ ಇರೋ ಕಾರ್ಯಕ್ರಮದಲ್ಲಿ ನಿಮ್ಗೊಂದು ಪ್ರಶ್ನೆ, ಒಂದು ವರ್ಷ ಓದಿರೋ ಸ್ಟಡೀಸ್ ಮೂರು ಅವರಲ್ಲಿ ಮಗು ಮರ್ತೋಗುತ್ತೆ, ಎಕ್ಸಾಮ್ಸ್ ಮರ್ತೋಗುತ್ತೆ. ಸೊ ಒಂದು ವರ್ಷ ಓದಿರ್ತಾನೆ, ಮೂರು ಅವರ್ ಎಕ್ಸಾಮ್ಸ್ ಅಲ್ಲಿ ಅವ್ನು ಮರ್ತೋಗ್ತಾನೆ, ಸರಿಯಾಗಿ ಬರೆಯಲ್ಲ, ಮಾರ್ಕ್ಸ್ ಕಮ್ಮಿ ಬರುತ್ತೆ, ಕರೆಕ್ಟಾ? ಅವ್ರೇನ್ ಹೇಳ್ತಾರೆ ಪೇರೆಂಟ್ಸು, ಇವನಿಗೆ ಮೆಮರಿ ಪ್ರಾಬ್ಲಮ್ ಇದೆ, ಜ್ಞಾಪಕ ಶಕ್ತಿ ಪ್ರಾಬ್ಲಮ್ ಇದೆ, ಓದಿರೋದು ಮರ್ತೋಗ್ತಾರೆ ಅಂತ ಹೇಳ್ತಾರೆ. ಯಾವ ಮಗು ಬಗ್ಗೆ ಈ ಅಭಿಪ್ರಾಯ ಇಟ್ಕೊಂಡಿರ್ತಾರೋ ಅದೇ ಮಗುಗೆ ನಾವು ಮೂರು ಅವರ್ ಫಿಲಮ್ ತೋರಿಸಿದ್ರೆ ಅವನು ಒಂದು ವರ್ಷ ಸ್ಟೋರಿ ಹೇಳ್ತಾರೆ, ಕರೆಕ್ಟಾನೆ? ಈ ಮತ್ತೊಂದ್ಸರಿ ಹೇಳ್ತೀನಿ ನೋಡಿ, ಒಂದು ವರ್ಷ ಓದಿರೋದು ಮೂರು ಅವರ್ ಎಕ್ಸಾಮ್ಸ್ ಅಲ್ಲಿ ಮರ್ತೋಗುತ್ತೆ, ಮೂರು ಅವರ್ ಫಿಲಮ್ ನೋಡಿದ್ರನ್ನ ಒಂದು ವರ್ಷ ಸ್ಟೋರಿ ಹೇಳ್ತಾನೆ. ಬರೀ ಸ್ಟೋರಿ ಹೇಳಲ್ಲ, ಸ್ಟೋರಿ ಹೇಳಿರೋ ಹಾಡಾಡ್ತಾನೆ, ಹಾಡಾಡ್ತಾನೆ, ಡೈಲಾಗ್ಸ್ ಹೇಳ್ತಾನೆ, ಅದೇ ರೀತಿ ಕುಣಿತಾನೆ, ಅದೇ ಬಟ್ಟೆ ಬೇಕು ಅಂತ ಶಾಪಿಂಗ್ ಕೂಡ ಮಾಡ್ತಾನೆ. 50 ಎಪಿಸೋಡ್ ಹಿಂದೆ ನಡೆದಿರೋ ಕತೆ ಕೇಳಿ ಟಿವಿ ಸೀರಿಯಲ್ ಅಲ್ಲಿ ಅವನಿಗೆ ಗೊತ್ತಿರುತ್ತೆ, ಜ್ಞಾಪಕ ಇಟ್ಕೊಂಡಿರ್ತಾನೆ. ನೆನೆ ಮಾಡಿರೋ ಪಾಠ, ಥಿಯರಮ್ಮು, ಪದ್ಯ, ಫಾರ್ಮುಲೀಸ್ ಮರ್ತೋಗುತ್ತೆ, ಸರಿನಾ? ಇದು ಯಾಕೆ? ಮೊದಲನೇದಾಗಿ ಇದಕ್ಕೆ ಉತ್ತರ ಏನ್ ಗೊತ್ತಾ, ಮೆಮರಿ ಪ್ರಾಬ್ಲಮ್ ಇಲ್ಲ. ಮೆಮರಿ ಪ್ರಾಬ್ಲಮ್ ಇರ್ತಾ ಇದ್ರೆ ಫಿಲಮು ಮರಿತಾ ಇದ್ದ ಅವನು, ಟಿವಿ ಸೀರಿಯಲ್ ಮರಿಬೇಕಾಗಿತ್ತು, ಹಾಡು ಮರಿಬೇಕಾಗಿತ್ತು, ಡೈಲಾಗ್ಸ್ ಮರಿಬೇಕಾಗಿತ್ತು, ಅದೆಲ್ಲ ಮರಿಯಾದ ಅವನು. ಹಾಗಂದ್ರೆ ಮೆಮರಿ ಒಂದ್ ಕಡೆ ವರ್ಕಿಂಗ್ ಇದೆ, ಸ್ಟಡೀಸ್ ಅಲ್ಲಿ ಬರ್ತಾ ಇಲ್ಲ ಅದು. ಬಟ್ ಇಂಟ್ರೆಸ್ಟ್ ಯಾವ್ದ್ರಲ್ಲಿ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಈಗ ನೀವು ಕರೆಕ್ಟ್ ಆಗಿ ಹೇಳಿದ್ರಿ, ಆ ಪದ ಇದು ನೋಡಿ, ಇಂಟ್ರೆಸ್ಟ್. ಯಾವಾಗ ಇಂಟ್ರೆಸ್ಟ್ ಆಗಿ ಅವನು ಓದ್ತಾನೋ ಮರಿಯಕ್ ಸಾಧ್ಯವಿಲ್ಲ. ಯಾಕಂದ್ರೆ ಮೂವಿ ನೋಡೋದು, ಟಿವಿ ಸೀರಿಯಲ್ ವಾಚ್ ಮಾಡೋದೆಲ್ಲ ಇಂಟ್ರೆಸ್ಟ್ ಇಂದ. ಇಂಟ್ರೆಸ್ಟ್ ಅನ್ನ ನಾವು ಕಾಪಾಡ್ಕೋಬೇಕು. ಯಾವಾಗ ಅವನಿಗೆ ಇಂಟ್ರೆಸ್ಟ್ ಇರಲ್ವೋ, ಯಾವಾಗ ಅವನಿಗೆ ಬೋರಿಂಗ್ ಅನ್ಸುತ್ತೋ, ಯಾವಾಗ ಇದು ಕಷ್ಟ ಅನ್ಸುತ್ತೋ, ಆಗ ಯಾವ ಕಾರಣಕ್ಕೂ ಅವ್ನು ತಲೆಗತ್ತಲ್ಲ. ಈ ಒಂದು ತಪ್ಪನ್ನ ನಾವು ತಂದೆ ತಾಯಂದ್ರು ಆಗಿರೋರು, ಯಾಕಂದ್ರೆ ನಾನು ಒಬ್ಬ ಪೇರೆಂಟು, ನಾನು ಒಪ್ಕೊತೀನಿ. ನಾವೇನ್ ಮಾಡ್ತೀನಿ ಗೊತ್ತಾ, ಬರೀ ಟೀಕೆ ಮಾಡೋದು, ಬರೀ ಅವರ ವೀಕ್ನೆಸ್ ಅನ್ನ ಪಾಯಿಂಟ್ ಔಟ್ ಮಾಡೋದು, ನೀನ್ ಚೆನ್ನಾಗಿ ಓದಲ್ಲ, ನಿನ್ ಹ್ಯಾಂಡ್ ರೈಟಿಂಗ್ ನೋಡು, ನೀನು ಓದಿದ್ದೆಲ್ಲ ಮರ್ತೋಗ್ತೀಯಾ ಅಂದ್ರೆ, ಆತರ ಹೇಳಿ ಹೇಳಿ ಏನಾಗತ್ತಂದ್ರೆ ಅವನಿಗೆ ಒಂದ್ ಮನ್ಸಲ್ಲಿ ಒಂದು ಪ್ರಶ್ನೆ ಬಂದ್ಬಿಡುತ್ತೆ, ನಿಜವಾಗ್ಲೂ ಇದು ನನ್ನಲ್ಲಿ ಶಕ್ತಿನೇ ಇಲ್ಲ ಅಂತ ಒಂದು ಕೂತ್ಕೊಳ್ಳುತ್ತೆ. ಅದು ಬರದ್ದೋ ಬೇಡ, ಇಂಟ್ರೆಸ್ಟ್ ಆಗಿ ಓದ್ಬೇಕು, ಇಂಟ್ರೆಸ್ಟ್ ಆಗಿ ಸ್ಕೂಲ್ಗೆ ಹೋಗ್ಬೇಕು, ಇಂಟ್ರೆಸ್ಟ್ ಆಗಿ ಒಂದು ಪಾಠ ಓದ್ಬೇಕು. ಇದರಿಂದ ಏನಾಗುತ್ತೆ, ಮೆಮರಿನೂ ಕಾನ್ಸಂಟ್ರೇಷನ್ ಹೆಚ್ಕೊಂಡು ಹೋಗುತ್ತೆ. ನೋಡಿ, ಈಗ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರ್ತಾರೆ, 4 ಅವರ್ IPL ಮ್ಯಾಚ್ ಕೂತ್ಕೊಂಡು ನೋಡ್ತಾರೆ, ಒಂಚೂರು ಅವ್ರಿಗೆ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಬರಲ್ಲ. ಸ್ಕೋರ್ ಎಲ್ಲ ನೆನಪಿಟ್ಕೊಳ್ತಾರೆ, ಯಾವ ಬ್ಯಾಟ್ಸ್ಮನ್ ಯಾವಾಗ ಆಡ್ದ, ಯಾವ ಎಷ್ಟು ರನ್ ಹೊಡೆದಿದ್ದಾನೆ, ಎಷ್ಟು ಅವನಿಗೆ ಲಕ್ಷಕ್ಕೆ ಸಿಕ್ತು, ಎಷ್ಟು ಕೋಟಿ ಸಿಕ್ತು ಅವನಿಗೆ, ಯಾವ ಟೀಮಲ್ಲಿ ಮೊದಲು ಆಡಿದ್ದ, ಈಗ ಯಾವ ಟೀಮಲ್ಲಿ ಆಡ್ತಾ ಇದ್ದಾನೆ, ಈ ಸೀಸನ್ ಅಲ್ಲಿ ಯಾವ, ಎಲ್ಲ ಹೇಳ್ತಾ ಪಟ 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 ಅಂತ ಹೇಳ್ತಾರೆ. ಅದಕ್ಕೆ ಯಾವ್ದು ಟೆಕ್ಸ್ಟ್ ಬುಕ್ ಬೇಡ, ಅವ್ರಿಗೆ ಯಾವ್ದು ಟ್ಯೂಷನ್ ಬೇಡ, ಯಾವ್ದು ನೋಟ್ಸ್ ತಿನ್ ಏನು ಬೇಡ, ಅದಕ್ಕೆ ಹಾಡಾಡ್ಬೇಕಾದ್ರೆ ಟೆಕ್ಸ್ಟ್ ಬುಕ್ ಬೇಡ ಅವ್ರಿಗೆ, ಹಾಗೆ ಬಂದ್ಬಿಡುತ್ತೆ ಹಾಡು. ಈಗ ಅದೇ ಸ್ಟೂಡೆಂಟ್, ಅದೇ ಒಂದು ಶಕ್ತಿ, ಅದೇ ಒಂದು ಸಾಮರ್ಥ್ಯ, ಅದೇ ಒಂದು ವಿಶ್ವಾಸ, ಅದೇ ಒಂದು ಉತ್ಸಾಹವನ್ನ ಅವನು ಸ್ಟಡೀಸ್ ತಗೊಂಡ್ಬಿಟ್ರೆ ಮ್ಯಾಜಿಕ್ ಕ್ರಿಯೇಟ್ ಆಗ್ಬಿಡುತ್ತೆ. ಇದೇ ನಾನು ಮಾಡೋದು ಕೆಲಸ. ನನ್ನ ಟ್ರೈನಿಂಗ್ ಪ್ರೋಗ್ರಾಮ್ ಏನ್ ಮಾಡ್ತೀನಿ ಅಂದ್ರೆ, ಅವ್ನಿಗೆ ಇಂಟ್ರೆಸ್ಟ್ ಆಗಿ ಹೇಳ್ಕೊಡ್ತೀನಿ. ಆ ಟೆಕ್ನಿಕ್ ಅವ್ನು ಕಲಿತಾ ಇದ್ರೆ ನಗಾಡ್ತಾ ಇರ್ತಾನೆ, ನಗಾಡ್ಕೊಂಡು ಕಲ್ತ್ಕೊಂಡಾಗ ಅವ್ನು ಮರಿಯಕ್ಕೆ ಸಾಧ್ಯವಿಲ್ಲ. ಈಗ ನನ್ನ ಕಾರ್ಯಕ್ರಮ ನಾಳೆ ನಡೀತಾ ಇರೋ ಕಾರ್ಯಕ್ರಮದಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ, ವೀಕ್ ಸ್ಟೂಡೆಂಟ್ಸ್ ಅನ್ನ, ಯಾರು ಫೇಲ್ ಆಗಿದಾರೋ ಅವ್ರು, ಮಾರ್ಕ್ಸ್ ಕಮ್ಮಿತ್ತು ಅವ್ರಿಗೆ, ಅವ್ರ ಪೇರೆಂಟ್ಸ್ ಮುಂದೆನೆ ಟ್ರೈನಿಂಗ್ ಕೊಡ್ತೀನಿ. ಒಂದು 10 ನಿಮಿಷದಲ್ಲಿ ರೆಡಿ ಮಾಡಿದಾಗ ಅವ್ರು 25-30 ವರ್ಡ್ಸ್ ಸ್ಕ್ರೀನ್ ನೋಡ್ದೇನೆ ಅದು ಸೆಕೆಂಡ್ಸ್ ಅಲ್ಲಿ ಹೇಳ್ತಾರೆ. ಸೊ ಈ ಕೆಲಸ ಮಾಡಿದಾಗ ಏನಾಗುತ್ತೆ, ಮಕ್ಕಳಲ್ಲಿ ವಿಶ್ವಾಸ ಹೆಚ್ಕೊಂಡು ಹೋಗುತ್ತೆ. ಅವರು ಸ್ವತಃ ಓದಕ್ಕೆ ಇಷ್ಟಪಟ್ಟು ಓದ್ತಾರೆ. ಮುಂದೆ ಈಗ ಬರ್ತಾ ಇರೋ ಪರೀಕ್ಷೆ ಅಥವಾ ನಡೀತಾ ಇರೋ ಪರೀಕ್ಷೆಗೆ ಅವ್ರು ತುಂಬಾನೇ ಸಹಾಯ ಆಗುತ್ತೆ. ನಾಳೆ ನಡೀತಾ ಇರೋ ಕಾರ್ಯಕ್ರಮ ಟಾಪಿಕೇ ಇಷ್ಟು, ಹೌ ಟು ಪ್ರಿಪೇರ್ ಅಂಡ್ ಫೇಸ್ ಎಕ್ಸಾಮ್ಸ್. ಎಕ್ಸಾಮಿನೇಷನ್ ಪ್ರಿಪರೇಷನ್ ಏನೆಲ್ಲ ಮಾಡಬೇಕು, ಮೆಮರಿ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಯಾವ ರೀತಿ ಇಟ್ಕೊಳ್ಬೇಕು, ಗ್ರಿಪ್ ಯಾವ ರೀತಿ ಇರಬೇಕು, ಸರಿನಾ ಡಿಸ್ಟೆನ್ಸ್ ಎಷ್ಟು ಇರಬೇಕು, ಯಾವ ಸಬ್ಜೆಕ್ಟ್ ಅನ್ನ ಯಾವ ರೀತಿ ಓದ್ಕೋಬೇಕು, ಇದೆಲ್ಲ ನಾನು ನಾಳೆ ನಡೀತಾ ಇರೋ ಕಾರ್ಯಕ್ರಮದಲ್ಲಿ ಒಂದೇನಾಗಿ ಟ್ರೈನಿಂಗ್ ಕೊಡ್ತೀನಿ. ಶ್ವೇತಾವ್ರನ್ನ ಟ್ರೈನಿಂಗು ಮತ್ತೆ ಇನ್ಫಾರ್ಮೇಶನ್, ಟೂ ಡಿಫ್ರೆಂಟ್ ಇನ್ಫಾರ್ಮೇಶನ್ ಸೈಟ್ಸ್ ಇದು. ಈಗ ಮಾಹಿತಿ ಕೊಡಬೇಕಾದ್ರೆ ನಾನು ಈಗ ಪ್ರಶ್ನೆ ಕೇಳಿದಾಗ ಪೇರೆಂಟ್ಸ್ ನಾನು ಮಾಹಿತಿ ಕೊಡ್ಬೋದು, ಆದ್ರೆ ನಾವು ಬರೀ ಇನ್ಫಾರ್ಮೇಶನ್ ಎಲ್ಲ ಕೊಡೋದು, ಟ್ರೈನಿಂಗ್ ಕೊಡಬೇಕು. ನನ್ನಲ್ಲಿರುವ ಕಲೆ ಆ ಸ್ಟೂಡೆಂಟ್ ಬರಬೇಕು, ಅವನ್
ಮಾತ್ರ ನಿಮ್ ಜೊತೆ ಇನ್ನಷ್ಟು ಮಾತುಕತೆ ಮುಂದುವರಿಯುತ್ತೆ. ವೀಕ್ಷಕರೇ, ಈ ಕೇಳಿದ್ರಲ್ಲ ರಫಿಯುಲ್ಲಾ ಬೇಗ ಅವರು ನಾಳೆ ಅವರು ಕಾರ್ಯಕ್ರಮದಲ್ಲಿ ಯಾವ ರೀತಿ ಯಾವ ಸಬ್ಜೆಕ್ಟ್ ಅನ್ನ ಮೇನ್ ಹೈಲೈಟ್ ಮಾಡಿ ಹೇಳ್ಕೊಡ್ತಾರೆ, ಅದು ಯಾವ ರೀತಿ ಇರುತ್ತೆ ಅನ್ನೋಂತ ಕುತೂಹಲ ನಿಮಗೂ ಕೂಡ ಇರುತ್ತೆ. ಈಗ ಆಲ್ರೆಡಿ ಸಾಕಷ್ಟು ಜನ ಅಟೆಂಡ್ ಮಾಡಿದಿರಾ ಅವ್ರ ಪ್ರೋಗ್ರಾಮ್ನ, ಸೊ ನಿಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರ. ಮತ್ತೆ ನಾಳೆ ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಅವರ ಒಂದು ಪ್ರೋಗ್ರಾಮ್ ಇರುತ್ತೆ. ಸೊ ಎಲ್ಲಿ ನಡೆಯುತ್ತೆ ಆ ಪ್ರೋಗ್ರಾಮ್ ಅನ್ನುವಂತಹ ಸ್ಥಳ ನೀವು ನೋಟ್ ಡೌನ್ ಮಾಡ್ಕೊಳ್ಬೇಕು. ಇದೇ ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಆ ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮ ನಡೆಯುವಂತಹ ಸ್ಥಳ ವಾಸವಿ ಸ್ಕೂಲ್, ವಿವಿಪುರಂ, ಬೆಂಗಳೂರು 4. ಸೊ ಅಷ್ಟೇ ಅಲ್ಲದೆ ನೀವು ಆ ಒಂದು ಪ್ರೋಗ್ರಾಮ್ಗೆ ಅಟೆಂಡ್ ಮಾಡ್ಬೇಕಂದ್ರೆ ಮುಂಚೆನೇ ನೀವು ಫ್ರೀ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಳ್ಬಹುದು. ಹೇಗ್ ಮಾಡ್ಕೊಳ್ಬೇಕು ಏನಿಲ್ಲ, ಜಸ್ಟ್ ABCD ಅಂತ ಟೈಪ್ ಮಾಡಿ 9220920 ನಂಬರ್ಗೆ SMS ಕಳಿಸಿ. ಒಂದರ ಕಾಲರ್ ಗುರುಲಿಂಗಪ್ಪ ಕಲಬುರಗಿಯಿಂದ ಮಾಡಿದ್ದಾರೆ. ಗುರುಲಿಂಗಪ್ಪ ಅವರ ನಮಸ್ಕಾರ. ನಮಸ್ಕಾರ ಮೇಡಮ್, ಮಾತಾಡಿ ಸರ್ ಜೊತೆಗೆ ನಿಮ್ಮ ಪ್ರಶ್ನೆ ಕೇಳಿ. ಗುರುವರೇ ನಮಸ್ಕಾರ. ನಮಸ್ತೆ ಸರ್. ಹಾ ಕೇಳಿ ನಿಮ್ಮ ಪ್ರಶ್ನೆ. ಸರ್, ನಮ್ಮ ಮಗಳು ವಿಶ್ವದಾಗ ಅದಾಳ, ಮೆಥಮೆಟಿಕ್ಸ್ ಮತ್ತ ಜಾಸ್ತಿ ಇಲ್ದಿದೀವಿ. ಓಕೆ, ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದ್ದೀವಿ ಸರ್? UC ಸೆಕೆಂಡ್ ಇಯರ್. ಆ ಹುಡುಗಿ ನಿಮ್ ಜೊತೆ ಇದೆಯಾ? ಇಲ್ಲ ಸರ್, ಕಾಲೇಜ್ ಅದಾಳ ಸರ್. ನಿಮ್ ಕಾರ್ಯಕ್ರಮ ಮನೆಗೆ ಇದ್ದೀನಿ ನಾನು, ನೋಡಿ. ಮ್ಯಾಥ್ಸ್ ಅಲ್ಲಿ ಎಷ್ಟು ಬರ್ತಾ ಇದೆ ಪರ್ಸೆಂಟೇಜ್ ಅವ್ರಿಗೆ? ಈಗ ಆಕೆ CET ಲೆಕ್ಕಾಚಾರ ನೋಡಿದ್ರೆ ಸರ್, 55 ರೂಪಾಯಿ 13 ಬರುತ್ತೆ ಸರ್. ಬಹಳ ಕಮ್ಮಿ ಇದೆ. ಬೇರೆ ಸಬ್ಜೆಕ್ಟ್ಸ್ ಎಷ್ಟು ಬರ್ತಾ ಇದೆ? ಅದು ಗುಲ್ಬರ್ಗದ ಸರ್, ಶ್ರೀವೃದ್ಧಿ ಪೀಠದ ವಿದ್ಯಾಲಯದ. ಸರಿ ಸರಿ, ಬೇರೆ ಸಬ್ಜೆಕ್ಟ್ಸ್ ಅಲ್ಲಿ ನಿಮ್ಮ ಹುಡುಗಿಗೆ ಬೇರೆ ಸಬ್ಜೆಕ್ಟ್ ಸರ್, ಬಾಟ್ನಿ ಮತ್ತು ಬಯಾಲಜಿ ಇದ್ದಾಗಲೂ ಸ್ವಲ್ಪ ಸಿಕ್ತ, ಒಂದು 20-18 ಹಿಂಗೆ ತೊಳಿತ ಮೇಡಮ್. ಓಕೆ ಓಕೆ, ನೋಡಿ ನಿಮ್ಮ ಹುಡುಗಿ ಇರ್ತಾ ಇದೆ, ನಾನು ಬಹುಶಃ ಒಂದೆರಡು ಪ್ರಶ್ನೆ ಕೇಳ್ತಾ ಇದ್ದೆ, ನನಗೆ ಅರ್ಥ ಆಗ್ತಾ ಇತ್ತು ಎಲ್ಲಿ ಆ ಹುಡುಗಿಗೆ ತೊಂದರೆ ಆಗಿದೆ ಅಂತ. ಕೆಲಸ ಮಾಡ್ಬೋದು ತಾವು. ನೀವು ನಾಳೆ ನಡೀತಾ ಇರೋ ಕಾರ್ಯಕ್ರಮಕ್ಕೆ ನಿಮ್ಗೆ ಅನುಕೂಲ ಇದ್ರೆ ನಾಳೆ ಬಂದು ಅಟೆಂಡ್ ಮಾಡ್ಕೊಳ್ಳಿ. ಇಲ್ಲ ನಾಳೆ ಆಗಲ್ಲ, ಯಾಕಂದ್ರೆ ನೀವು ಕಲಬುರಗಿಯಿಂದ ಬರಬೇಕು. ಬರೋ ಭಾನುವಾರನೂ ಇದೇ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀನಿ. ಬರೋ ಭಾನುವಾರ ನೀವು ಬರಂಗೆ ಪ್ಲಾನ್ ಮಾಡ್ಕೊಳ್ಳಿ. ನಿಮ್ಮ ಹುಡುಗಿ ಜೊತೆ ನಿಮ್ಮ ಮನೆಯವ್ರು ಕರ್ಕೊಂಡು ಎಲ್ಲರಿಗೂ ಕುಟುಂಬದ ಜೊತೆ ಬಂದು ಅಟೆಂಡ್ ಮಾಡ್ಕೊಳ್ಳಿ. ಈ ಕಾರ್ಯಕ್ರಮ ಉಚಿತವಾಗಿರುತ್ತೆ. 3 ಗಂಟೆ ಅಂದರೆ 2:30 ಬನ್ನಿ, 6:30 ನಡೆಯುತ್ತೆ ಕಾರ್ಯಕ್ರಮ. ಅಟೆಂಡ್ ಮಾಡ್ಕೊಳ್ಳಿ. ನಿಮ್ಮ ಹುಡುಗಿಗೆ ಸಾಕಷ್ಟು ಟೆಕ್ನಿಕ್ಸನ್ನು ಹೇಳ್ಕೊಡ್ತೀನಿ, ಜೊತೆಗೆ ಒಂದು DVD ಸಿಗುತ್ತೆ. ಇದರಿಂದ ಈ ಸಮಸ್ಯೆಯಿಂದ ನಿಮ್ಮ ಹುಡುಗಿ ಹೊರಗೆ ಬಂದು ಒಳ್ಳೆ ಮಾರ್ಕ್ಸು ಮ್ಯಾಥ್ಸಲ್ಲೂ ಪಡೀಬೋದು. ಇದಕ್ಕೆ ಟೆಕ್ನಿಕ್ ಇದೆ, ನಾನು ಹೇಳ್ಕೊಡ್ತೀನಿ. ಆದರೆ ನಾಳೆ ಅಥವಾ ನೀವು ಬರೋ ಭಾನುವಾರ ಬಂದು. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕಾಲರ್ ರತ್ನಮ್ಮ ಬೆಂಗಳೂರಿನ ಯಲಹಂಕದಿಂದ ಕರೆ ಮಾಡಿದ್ದಾರೆ. ರತ್ನಮ್ಮ ಅವರೇ ನಮಸ್ಕಾರ. ಹಲೋ. ಹಲೋ ಮೇಡಮ್, ಕೇಳಿ ನಿಮ್ಮ ಪ್ರಶ್ನೆ ಏನು ಅಂತ ಸರ್ ಜೊತೆ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ರತ್ನಮ್ಮ ಅವರೇ. ಸರ್, ನಾನು ಯಲಹಂಕದಿಂದ ಕಾಲ್ ಮಾಡ್ತಾ ಇದ್ದೀನಿ. ಬಹಳ ಸಂತೋಷ ಅಮ್ಮ. ಕೇಳಿ ಸರ್, ನನ್ನ ಮಗಳು KV ಓದ್ತಾ ಇದ್ದಾಳೆ, 6th standard ಓದ್ತಾ ಇದ್ದಾಳೆ. ವೆರಿ ಗುಡ್. ಅವಳು ಮ್ಯಾಥ್ಸ್ ಅಲ್ಲಿ ತುಂಬಾ ಚೆನ್ನಾಗಿದ್ದಾಳೆ ಸರ್, ಬೇರೆ ಸಬ್ಜೆಕ್ಟ್ಸ್ ಎಲ್ಲ ತುಂಬಾ, ಅವಳು ತುಂಬಾ ವೀಕ್ ಏನಿಲ್ಲ, ಆದ್ರೆ ಅವಳಿಗೆ ಓದೋ ಕಡೆ ಗಮನ ಇಲ್ಲ ಸರ್. ಮುಖ್ಯವಾಗಿ ಈಗ ತಗೊಳ್ತಿರೋದು ಅವಳು B grade C grade ಅಲ್ಲೇ ತಗೊಳ್ತಾ ಇದ್ದಾಳೆ. ಅವಳು ಅವಳಿಗೆ ಓದಕ್ಕೆ ಎಷ್ಟು ನಾನು ಪ್ರಯತ್ನ ಪಟ್ಟರು ಕೂಡ ಅವಳು ಗಮನ ಕಾನ್ಸಂಟ್ರೇಟೇ ಬರಲ್ಲ. ನೀವು ಈಗ ನಾನು ನೋಡ್ತಾ ಇದ್ದೆ ಪ್ರೋಗ್ರಾಮು, ಇಂಟ್ರೆಸ್ಟ್ ಬರ್ಬೇಕು ಮಕ್ಕಳಿಗೆ ಅಂದ್ರೆ ಹೇಗೆ ಸರ್ ಅದು? ನೋಡಿಮ್ಮ, ನಿಮ್ಮ ಹುಡುಗಿ ಯಾವ ಕೆಲಸವನ್ನ ಇಂಟ್ರೆಸ್ಟ್ ಆಗಿ ಮಾಡೋದ್ ಹೇಳಿ ಸರ್. ಅವಳಿಗೆ ಡ್ರಾಯಿಂಗ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಸರ್ ಅವಳಿಗೆ. ಯಾವ ಮಕ್ಕಳು ಡ್ರಾಯಿಂಗ್ ಪೇಂಟಿಂಗ್ ಅಲ್ಲಿ ಇರ್ತಾರೋ ಅವ್ರಿಗೆ ಕ್ರಿಯೇಟಿವ್ ಮೈಂಡ್ ಇರುತ್ತೆ. ಕ್ರಿಯೇಟಿವ್ ಮೈಂಡ್ ಇರೋರು ಸಾಧಾರಣವಾಗಿ ಅವರು ಫಾಲೋ ಮಾಡಲ್ಲ ರೂಲ್ಸ್ ಅನ್ನ. ಅವ್ರು ಹೆಂಗ್ ಗೊತ್ತಾ, ಅವ್ರದೇ ಒಂದು ಪ್ರಪಂಚ, ಅವ್ರದೇ ಒಂದು ಯೋಚನೆ. ಇದ್ರಲ್ಲಿ ಏನಾಗುತ್ತೆ, ಅವ್ರಿಗೆ ನಾವು ಇದನ್ನ ಸ್ಟಡೀಸ್ ಅಲ್ಲಿ ಲಿಂಕ್ ಮಾಡಿಕೊಟ್ರೆ, ಅವರು ಇಮ್ಯಾಜಿನೇಟಿವ್ ಮೈಂಡ್ ಇಟ್ಕೊಂಡಿರೋರು, ಇಂಗ್ಲಿಷ್ ಅಲ್ಲಿ ಸೈಕಾಲಜಿ ಅಲ್ಲಿ ಹೇಳ್ತೀವಿ ಇಮ್ಯಾಜಿನೇಟಿವ್ ಚೈಲ್ಡ್ ಅಂತ ಹೇಳ್ತೀವಿ. ಇವರೆಲ್ಲ ಹೆಂಗ್ ಗೊತ್ತಾ, ಔಟ್ ಆಫ್ ದ ಬಾಕ್ಸ್ ಥಿಂಕರ್ಸ್, ಇವರಲ್ಲ ಕ್ರಿಯೇಟಿವ್ ಮೈಂಡ್. ಬೇರೆಯವ್ರು ಮಾಡೋ ಕೆಲಸ, ಬೇರೆಯವ್ರು ಮಾಡೋ ಒಂದು ರೀತಿ ಒಂದೇ ಇದ್ರು, ಇವ್ರದೇ ಒಂದು ಬೇರೆ ರೀತಿ ಆಗಿರುತ್ತೆ. ಸೊ ದಟ್ ಈಸ್ ವೈ ದಿಸ್ ಚಿಲ್ಡ್ರನ್ ಆರ್ ಕ್ರಿಯೇಟಿವ್ ಬೈ ನೇಚರ್. ಅದಕ್ಕೆ ಅವರು ಪೇಂಟಿಂಗ್ ಅಲ್ಲಿ, ಡ್ರಾಯಿಂಗ್ ಅಲ್ಲಿ ಮುಂದೆ ಬರ್ತಾರೆ. ಅದೇ ಕ್ರಿಯೇಟಿವ್ ಮೈಂಡ್ ಅವರು ಸ್ಟಡೀಸ್ ಕಡೆ ತಗೊಂಡ್ಬಿಟ್ರೆ ಅವ್ರಿಗೆ ಈ ಸಮಸ್ಯೆಯಿಂದ ಪರಿಹಾರನೂ ಸಿಗುತ್ತೆ. ಇದನ್ನ ನಾಳೆ ನಾನು ಹೇಳ್ಕೊಡ್ತೀನಿ ನಿಮ್ಮ ಮಗುಗೆ. ನೀವು ಯಲಹಂಕದಿಂದ ಕರೆ ಮಾಡಿದ್ದೀರಾ, ನಮ್ಮ ಕಾರ್ಯಕ್ರಮ ನಡೆಯುತ್ತೆ ನಾಳೆ ವಾಸವಿ ಸ್ಕೂಲಲ್ಲಿ. ನೀವು ನಿಮ್ಮ ಮಗು ಜೊತೆ ಬಂದು ಅಟೆಂಡ್ ಮಾಡ್ಕೊಳ್ಳಿ. KVಯಿಂದ ಸಾಕಷ್ಟು ಜನ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅಟೆಂಡ್ ಮಾಡಿದ್ದಾರೆ, ಬೇರೆ ಬೇರೆ KV ಸ್ಕೂಲ್ಸಿಂದ ಬಂದು ಅಟೆಂಡ್ ಮಾಡ್ಕೊಂಡಿದ್ದಾರೆ. ಈ ಸಮಸ್ಯೆಯಿಂದ ನಿಮ್ಮ ಮಗುಗೆ ಒಂದು ಪರಿಹಾರ ಸಿಗುತ್ತೆ. ಜೊತೆಗೆ ನಮ್ಮ ಬ್ರಾಂಚ್ ಕೂಡ ಅಲ್ಲೇ ಯಲಹಂಕದಲ್ಲಿ ಒಂದು ಬ್ರಾಂಚ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಬಹುಶಃ ನಾಳೆ ನಮ್ಮ ಕಾರ್ಯಕ್ರಮ ಅಟೆಂಡ್ ಮಾಡಿದ ನಂತರ ನಿಮ್ಗೇನಾದ್ರೂ ಇನ್ನಷ್ಟು ಕಲಿಬೇಕು ಅಂತ ಆಸೆ ಇದ್ರೆ ನೀವು ಯಲಹಂಕ ಬ್ರಾಂಚ್ ಅಲ್ಲೂ ಹೋಗಿ ಕಲಿಬಹುದು. ಆದ್ರೆ ನಾಳೆ ಫಸ್ಟ್ ನೀವು ವಾಸವಿ ಸ್ಕೂಲ್ ಬಂದು ಫ್ಯಾಮಿಲಿ ಜೊತೆ ಅಟೆಂಡ್ ಮಾಡ್ಕೊಂಡು DVD ಎಲ್ಲ ಪಡ್ಕೊಂಡು. ಓಕೆ, ಧನ್ಯವಾದ ರತ್ನಮ್ಮ ಅವರೇ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕಾಲರ್ ಅನುಷಾ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ಅನುಷಾ ಅವರೇ ನಮಸ್ಕಾರ, ಮಾತಾಡಿ ಸರ್ ಜೊತೆ ನಿಮ್ಮ ಪ್ರಶ್ನೆ ಕೇಳಿ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಅನುಷ್ಕಾ, ಏನ್ ಓದ್ತಾ ಇದೀವ? 9th standard. ಓಕೆ, ಕೇಳಮ್ಮ ನಿಮ್ಮ ಪ್ರಶ್ನೆ. ಏನಿಲ್ಲ ಸರ್, ನಾ ಎಷ್ಟು ಓದಿದ್ರು ಕೂಡ ಬಹಳ ಮೆಮೊರಿ ಪಾರ್ ಇಲ್ಲ ಸರ್, ಬಹಳ ಮರಿತಿದ್ದೀನಿ. ಓಕೆ,
ಯಾವ ಸಬ್ಜೆಕ್ಟ್ ಅಲ್ಲಿ ಈ ಸಮಸ್ಯೆ ಇದೆ? ಸೈನ್ಸ್ ಸರ್. ಸೈನ್ಸ್ ಅಲ್ಲಿ ಇದೆಯಾ? ಓಕೆ, ಈಗ ನೋಡು, ಸೈನ್ಸ್ ಓದ್ತಾ ಇರಬೇಕಾದ್ರೆ ನೀನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಅಂಡರ್ಲೈನ್ ಮಾಡ್ಕೊ. ಓಕೆ ಸರಿನಾ? ಅಂಡರ್ಲೈನ್ ಮಾಡ್ಕೊಂಡು ಏನಾಗುತ್ತೆ, ಅದು ನಿನ್ನ ಮೈಂಡಲ್ಲಿ ಉಳ್ಕೊಳ್ಳುತ್ತೆ. ನಾನು ಒಂದು ಟೆಕ್ನಿಕ್ ಹೇಳ್ತೀನಿ, ಆ ಟೆಕ್ನಿಕ್ ಹೆಸರು ಬಂದು SRR ಟೆಕ್ನಿಕ್. SRR ಟೆಕ್ನಿಕ್ ಅನ್ನ ಬಳಸ್ಕೊಂಡು ನೀನು ವಿದ್ಯಾಭ್ಯಾಸ ಮಾಡ್ಕೊಂಡ್ರೆ ನಿನ್ಗೆ ಈಸಿ ಆಗುತ್ತೆ. SRR ಟೆಕ್ನಿಕ್ ಅಂದ್ರೆ ಏನ್ ಗೊತ್ತಾ? ಸ್ಟಡಿ, ರಿಲ್ಯಾಕ್ಸ್ ಅಂಡ್ ರೀಕಾಲ್. ಈಗ ನೀನು ಸೈನ್ಸ್ ಸಬ್ಜೆಕ್ಟ್ ತಗೊಂಡು 1 hour ಕಂಟಿನ್ಯೂಸ್ ಆಗಿ ಓದ್ಕೊಳ್ಳೋದು, 1 hour ಓದ್ಕೋಬೇಕು. ನಿನ್ಗೆ ಅರ್ಥ ಆಗದಿದ್ರು ಪರವಾಗಿಲ್ಲ, 1 hour ಅನ್ನ ನೀನು ಅದನ್ನ ಆ ಬುಕ್ಕಲ್ಲಿ ನೀನು ಪದೇ ಪದೇ ಪ್ರಾಕ್ಟೀಸ್ ಮಾಡು. 1 hour ಆದ್ಮೇಲೆ ಒಂದು 5 ನಿಮಿಷ ನೀನು ಬುಕ್ ಅನ್ನ ಕ್ಲೋಸ್ ಮಾಡಿ ಓದಿರೋದನ್ನ ರೀಕಾಲ್ ಮಾಡು. ಆಗೇನಾಗುತ್ತೆ, ಎಷ್ಟು ಓದಿದ್ಯಾ, ಎಷ್ಟು ನಿನ್ನ ತಲೆಯಲ್ಲಿ ಉಳಿದಿದೆ, ಇದು ನಿನ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಮೆಮರಿ ರಿಜಿಸ್ಟ್ರೇಷನ್ ಬೇರೆ, ಮೆಮರಿ ರೀಕಾಲ್ ಬೇರೆ. ಈಗ ನೀನು ಓದಿರೋದು ಮರ್ತೋಗೋದೆ ಆಗುತ್ತಾ, ನೀನು ಬರೀ ಓದ್ಕೊಂಡು ಹೋಗ್ತೀಯಾ, ಪರೀಕ್ಷೆಯಲ್ಲಿ ಕೂತ್ಕೊಂಡು ರೀಕಾಲ್ ಮಾಡಕ್ಕೆ ಹೋಗ್ತೀಯಾ, ಅಲ್ಲಿ ಏನಾಗುತ್ತೆ, ಇಷ್ಟು ದಪ್ಪ ಬುಕ್ ಇರುತ್ತೆ, ಇಷ್ಟು ಪೋರ್ಷನ್ಸ್ ಇರುತ್ತೆ. ಈಗ ಇಷ್ಟೆಲ್ಲ ನೀನು 3 hourಲ್ಲಿ ಜ್ಞಾಪಿಸ್ಕೊಂಡು ಬರಿಬೇಕಾದ್ರೆ ಕಷ್ಟ ಆಗುತ್ತೆ. ಅದನ್ನ ಮೊದಲಿಂದಾನೇ ನೀನು ಮನೆಯಲ್ಲೇ ಕೂತ್ಕೊಂಡು 1 hour ಆದ್ಮೇಲೆ ರೀಕಾಲ್ ಮಾಡಿಕೊಂಡು ನೀನು ಈ ತರ ಓದ್ಕೊಂಡು ಏನಾಗುತ್ತೆ, ಓದಿರೋದು ತಲೆಯಲ್ಲಿ ಉಟ್ಕೊಳ್ಳುತ್ತೆ, ನಿನಗೂ ಕಾನ್ಫಿಡೆನ್ಸ್ ಇರುತ್ತೆ. ಎಕ್ಸಾಮಿನೇಷನ್ಗೆ ಹೋದಾಗ ನೀನು ಪ್ರಶ್ನೆ ನೋಡಿದ ಕೂಡಲೇ ರೀಕಾಲ್ ಮಾಡಿ ಬರೆಯೋಕ್ಕೆ ಅಭ್ಯಾಸ ಆಗುತ್ತೆ. ಇದನ್ನ ನಾವು ನಾಳೆ ಇನ್ನಷ್ಟು ನಾನು ವಿಸ್ತಾರವಾಗಿ ಈ ಟೆಕ್ನಿಕನ್ನ ಹೇಳ್ಕೊಡ್ತೀನಿ, ನೀನೇ ಸ್ವತಃ ಇದನ್ನ ಬಳಸ್ಕೋಬಹುದು. ಇದನ್ನ ಬಂದು ನೀನು ಕಲ್ತ್ಕೊಂಡ್ರೆ ನಿನಗೆ ಅನುಷ್ಕ ತುಂಬಾನೇ ಈಸಿ ಆಗುತ್ತೆ. ನಿಮ್ಮ ಪೇರೆಂಟ್ಸ್ ಜೊತೆ ನೀನು ನಾಳೆ ಬಂದು ಆ ಕಾರ್ಯಕ್ರಮ ಅಟೆಂಡ್ ಮಾಡ್ಕೋ. ಇಂಥ ನಾನಾ ರೀತಿ ಒಂದು ಟೆಕ್ನಿಕ್ಸ್ ಇದೆ ನನ್ನ ಹತ್ರ, ಕಾನ್ಸಂಟ್ರೇಷನ್ ಬೇರೆ ಇದೆ, ಮೆಮರಿಗೆ ಬೇರೆ ಇದೆ, ಹ್ಯಾಂಡ್ ರೈಟಿಂಗ್ಗೆ ಬೇರೆ ಇದೆ, ಎಕ್ಸಾಮ್ಸ್ಗೆ ಬೇರೆ ಇದೆ. ಇದನ್ನ ನೀನು ಕಲ್ತ್ಕೊಂಡೋಗು, ನಿನಗೆ ತುಂಬಾನೇ ಅನುಕೂಲ ಆಗುತ್ತೆ. DVD ಕೂಡ ಸಿಗುತ್ತೆ, ಎಲ್ಲ ಕಾರ್ಯಕ್ರಮ ಉಚಿತವಾಗಿ ಮಾಡ್ತಾ ಇದೀವಿ. ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಕೋಬೇಕಂತ ಶ್ವೇತಾ ಅವರು ಹೇಳ್ತಾನೆ ಇದ್ದಾರೆ, ಆ ಪ್ರಕಾರವಾಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಾಳೆ ಬನ್ನಿ. ಓಕೆ, ಧನ್ಯವಾದ ಅನುಷ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ನೀವು ವೀಕ್ಷಕರೇ, ಈ ಒಂದು ಸೆಮಿನಾರ್ಗೆ ಅಟೆಂಡ್ ಆದಂತಹ ವಿದ್ಯಾರ್ಥಿಗಳು ಯಾವ ರೀತಿಯ ಬೆನಿಫಿಟ್ಸ್ ಅನ್ನ ಪಡೆದಿದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ದಾರೆ, ಬನ್ನಿ ಅದನ್ನು ಕೇಳೋಣ. ಆದಿತ್ಯ, ನಾನು 9th standard CBSE syllabus ಪ್ರಾರ್ಥನಾ ಸ್ಕೂಲ್ ಅಲ್ಲಿ ಓದ್ತಿದ್ದೇನೆ. ನಾನು XL+ ಜಾಯಿನ್ ಮಾಡಾದ್ಮೇಲೆ ನನ್ನ ಮೆಮೊರಿ ಸ್ಕಿಲ್ಸ್ ಇನ್ನ ಇಂಪ್ರೂವ್ ಆಯ್ತು. XL ಮಾಡ ನಂತರ XL+ ಅಲ್ಲಿ 100 life breaking ಅಂತ ಒಂದು ಕಾಂಪಿಟೇಷನ್ ಇತ್ತು, ಅದ್ರಲ್ಲಿ ನಂಗೆ ಬ್ರಾಂಜ್ ಮೆಡಲ್ ಬಂತು. ನನ್ನ ಟೈಮಿಂಗ್ಸ್ 5 minutes 23 seconds ಆಗಿತ್ತು, ಅದಕ್ಕೆ ನಮ್ಗೆ ಬ್ರಾಂಜ್ ಮೆಡಲ್ ಬಂತು. ಹಾಗೆ ಅದರಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಹೇಳ್ಕೊತಾರೆ, ಅದರಿಂದ ನಮ್ಮ ಸ್ಟಡೀಸ್ ಅಲ್ಲಿ ತುಂಬಾನೇ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗೆ ಮತ್ತೆ ನಂಗೆ ಇನ್ನೊಂದು ಅಪರ್ಚುನಿಟಿ ಸಿಕ್ತು ಬೇರೆ ಗ್ರೂಪ್ ಅನ್ನು ಲೀಡ್ ಮಾಡಿ, ಹಾಗೆ ಅದನ್ನ ಬೇರೆ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕು, ಮತ್ತೆ ಪಬ್ಲಿಕ್ ಸ್ಪೀಕಿಂಗ್ ಅಲ್ಲೂ ತುಂಬಾನೇ ಇನ್ಕ್ರೀಸ್ ಆಯ್ತು. ಇದಕ್ಕೆ ನಾನು ರಫಿ ಸರ್ ಮತ್ತೆ ಕೃಷ್ಣಾ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. Bless you everyone, my name is Bharga. I'm studying in Euro School North Campus, grade 9 CBSE syllabus. I joined XL Plus to increase my memory and come up in life. I'm happy that I have increased in studying and in my life also. I'm very self-dependent now. So I have won this 100 life pegging competition. I took 3 minutes 32 seconds to win this trophy. I would like to thank Rafi Sir, Usna Ma'am and all my graphic therapy instructors. Bless you everyone, myself RM Kaushish, studying in class 10 CBSE syllabus. I won a gold medal for a linking competition, 7.31 milliseconds. I would like to thank Rafi Sir for this nice platform to prove ourselves. Thank you Rafi Sir and my group leader. ನೋಡಿದ್ರಲ್ಲ ವೀಕ್ಷಕರೇ, ವಿದ್ಯಾರ್ಥಿಗಳು ಯಾವ್ಯಾವ ರೀತಿ ಬೆನಿಫಿಟ್ಸ್ ಅನ್ನ ಪಡೆದುಕೊಂಡಿದ್ದಾರೆ ಈ ಸೆಮಿನಾರ್ಗೆ ಅಟೆಂಡ್ ಆಗಿ ಅಂತ ಹೇಳಿ. ನಿಮ್ಮ ಮಕ್ಕಳು ಇದೇ ರೀತಿ ಬೆನಿಫಿಟ್ಸ್ ಅನ್ನ ಪಡಿಬೇಕಾ, ನೀವು ಮಾಡಬೇಕಾಗಿರೋದಿಷ್ಟೇ. ನಾಳೆ ಮಧ್ಯಾಹ್ನ 3 ಗಂಟೆಗೆ ನಡೆಯುವಂತಹ ಕಾರ್ಯಕ್ರಮಕ್ಕೆ ನೀವು ಕೂಡ ಅಟೆಂಡ್ ಆಗಿ, ಅಷ್ಟೇ ಅಲ್ಲದೆ ನಿಮ್ಮ ಮಕ್ಕಳ ಜೊತೆಗೆ ನೀವು ಕೂಡ ಅಟೆಂಡ್ ಆದ್ರೆ ಬಹಳಷ್ಟು ಉಪಯೋಗ ಆಗುತ್ತೆ. ಇನ್ನು ಆ ಕಾರ್ಯಕ್ರಮ ನಡೆಯುವಂತಹ ಸ್ಥಳವನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಬಹುದು, ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇದೀವಿ. ವಾಸವಿ ಸ್ಕೂಲ್, VV ಪುರಂ, Bangalore 4, ಈ ಒಂದು ಸ್ಥಳದಲ್ಲಿ ನಾಳೆ ಈ ಸೆಮಿನಾರ್ ನಡೆಯುತ್ತೆ. ಅಷ್ಟೇ ಅಲ್ಲದೆ ಅದಕ್ಕೂ ಮುಂಚೆ ನೀವು ಫ್ರೀ ರಿಜಿಸ್ಟ್ರೇಷನ್ ಗಾಗಿ SMS ಅನ್ನು ಕೂಡ ಕಳಿಸಬಹುದು. ಕಳಿಸಬೇಕಾಗಿರುವಂತಹ ವಿಧಾನ, ಜಸ್ಟ್ ABCD ಅಂತ ಟೈಪ್ ಮಾಡಿ 9220920 SMS ಮಾಡಿ ನೀವು ನಿಮ್ಮ ಮಕ್ಕಳ ಜೊತೆಗೆ ಅಥವಾ ಮಕ್ಕಳು ಪೇರೆಂಟ್ಸ್ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅದಲ್ಲಿ ಒಂದು ಬೆನಿಫಿಟ್ ಕೂಡ ಇದೆ, ಅದೇನಂತಂದ್ರೆ ಫ್ರೀ ನಿಮ್ಗೆ DVD ಕೂಡ ಸಿಗುತ್ತೆ. ಅದರಲ್ಲಿ ಮೆಮೊರಿನ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಬಹುದು ಇದೆಲ್ಲದರ ಬಗ್ಗೆ ಅದರಲ್ಲಿ ತಿಳಿಸಲಾಗಿದೆ. ಸೊ ಇದು ಒಂದು ಎಕ್ಸ್ಟ್ರಾ ಬೆನಿಫಿಟ್ ಅಂತ ಹೇಳ್ಬೋದು. ವೀಕ್ಷಕರೇ, ಮೈಂಡ್ ಪವರ್ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ಬ್ರೇಕ್. ಮೈಂಡ್ ಪವರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ನೀವು ಹೇಳ್ತಾ ಇದ್ರೆ ಕೆಲವೊಬ್ಬರಿಗೆ ಮೆಮೊರಿ ಪವರ್ ತುಂಬಾ ಚೆನ್ನಾಗಿರುತ್ತೆ, ಎಲ್ಲದೂ ಕೂಡ ರೀಕಾಲ್ ಮಾಡಿ ಬರೀತಾರೆ ಅಂತ ಹೇಳಿ, ಆದ್ರೆ ಕೆಲವೊಮ್ಮೆ ಅವರ ಹ್ಯಾಂಡ್ ರೈಟಿಂಗ್ ಇಂದ ಎಷ್ಟೋ ಜನ ಮಾರ್ಕ್ಸ್ ಕಳ್ಕೊಂಡಿದ್ದಾರೆ. ಸೊ ಹ್ಯಾಂಡ್ ರೈಟಿಂಗ್ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಳೋದು ಮತ್ತೆ ಅಂತ ಹೇಳಿ? ಹ್ಯಾಂಡ್ ರೈಟಿಂಗ್ ಸ್ಟಾರ್ಟ್ ಆಗೋದು ಮೈಂಡ್ ಅಲ್ಲಿ ಫಸ್ಟ್ ಆಫ್ ಆಲ್ ಶ್ವೇತಾ ಅವರೇ, ಅದು ಮೈಂಡ್ ರೈಟಿಂಗ್, ಅದು ಹ್ಯಾಂಡ್ ರೈಟಿಂಗ್ ಅಲ್ಲ. ಅದು ಅದೇ ಕಾರಣಕ್ಕೋಸ್ಕರ ನಿಮ್ಮ ಹ್ಯಾಂಡ್ ರೈಟಿಂಗು ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲಿ ಮ್ಯಾಚ್ ಆಗಲ್ಲ, ನೀವು ಬರೆದಿರೋ ರೈಟಿಂಗು ಪ್ರಪಂಚದಲ್ಲೇ ಯಾರ ಹತ್ರನೂ ಮ್ಯಾಚ್ ಆಗಲ್ಲ. ಯಾವ ರೀತಿ ನಿಮ್ಮ ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆಗಲ್ವೋ ಅದೇ ರೀತಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ಯಾರಲ್ಲೂ ಮ್ಯಾಚ್ ಆಗಲ್ಲ.
ಯಾರಾದ್ರೂ ನಿಮ್ಮ ಹ್ಯಾಂಡ್ ರೈಟಿಂಗ್ ಮ್ಯಾಚ್ ಮಾಡಿ ಅಥವಾ ನಿಮ್ಮ ಸಿಗ್ನೇಚರ್ ಕಾಪಿ ಮಾಡಿ ಅವರು ಮಾಡಿದ್ರೆ ಅದು ಫೋರ್ಜರಿ ಆಗುತ್ತೆ, ಅದಕ್ಕೆ ಅದು ಒಂದು ಕ್ರಿಮಿನಲ್ ಆಕ್ಟಿವಿಟಿ, ಅದಕ್ಕೆ ಶಿಕ್ಷೆ. ಸೊ ಇದು ಮೈಂಡ್ ಇಂದ ಸ್ಟಾರ್ಟ್ ಆಗೋ ರೈಟಿಂಗ್, ನಾವು ಕೈ ಬಳಸ್ಕೊಂಡು ಪೇಪರ್ ಮೇಲೆ ಬರೆಯಕ್ಕೆ ಸಾಧ್ಯ. ಎಷ್ಟೋ ಜನ ಕೈ ಇಲ್ದೆ ಹೋಗಿ ಅವರು ಕಾಲಿಂದ ಬರೀತಾರೆ, ಮುಗಿನ ಬರೀತಾರೆ. ಸೊ ದ ಸೋರ್ಸ್ ಆಫ್ ದ ರೈಟಿಂಗ್ ಇಸ್ ಮೈಂಡ್. ಯಾವಾಗ ಮೈಂಡ್ ಅಲ್ಲಿ ಕ್ಲಾರಿಟಿ ಇರಲ್ವೋ, ಕಾನ್ಫಿಡೆನ್ಸ್ ಇರಲ್ವೋ, ಪಾಸಿಟಿವ್ನೆಸ್ ಇರಲ್ವೋ, ಅದು ಹ್ಯಾಂಡ್ ರೈಟಿಂಗ್ ಮೇಲೆ ಎಫೆಕ್ಟ್ ಬೀಳೇ ಬೀಳುತ್ತೆ. ಸೊ ಯಾಕೆ ಸ್ಟೂಡೆಂಟ್ಸ್ ಚೆನ್ನಾಗಿ ಬರೆಯಲ್ಲ, ಯಾಕಂದ್ರೆ ಅವ್ರ ಮೈಂಡ್ ಅಲ್ಲೇ ಫೋಕಸ್ ಇರಲ್ಲ, ಕಾನ್ಸಂಟ್ರೇಷನ್ ಇರಲ್ಲ. ನೆಕ್ಸ್ಟ್ ಅವರ ಗ್ರಿಪ್ ಸರಿಯಾಗಿ ಇಟ್ಕೊಂಡಿರಲ್ಲ. ಆ ಗ್ರಿಪ್ ಅಲ್ಲಿ ಪ್ರಾಬ್ಲಮ್ಸ್ ಇದ್ರೆ ಹ್ಯಾಂಡ್ ರೈಟಿಂಗ್ ಅಲ್ಲಿ ಲೆಜಿಬಿಲಿಟಿ ಬರಲ್ಲ. ಯಾವಾಗ ಲೆಜಿಬಿಲಿಟಿ ಬರಲ್ವೋ ಅವ್ರು ಓದಿರೋದೆಲ್ಲ ವೇಸ್ಟ್. ಯಾಕಂದ್ರೆ ಪರೀಕ್ಷೆಯಲ್ಲಿ ನಿಮ್ಗೆ ಮಾರ್ಕ್ಸ್ ಸಿಗೋದು ನಿಮ್ಮ ನೋಡಿಯಲ್ಲ, ನಿಮ್ಮ ಮಾತಾಡಿಯಲ್ಲ ಕೊಡೋದು ಮಾರ್ಕ್ಸ್, ನಿಮ್ಮ ಹ್ಯಾಂಡ್ ರೈಟಿಂಗ್ ನೋಡಿ ಹೇಳಿದವರು. ಹ್ಯಾಂಡ್ ರೈಟಿಂಗ್ ನೀವು ಸರಿಯಾಗಿ ಬರದೇ ಹೋದ್ರೆ ಅವರು ಕರೆಕ್ಷನ್ ಮಾಡಕ್ಕೆ ಇಂಟ್ರೆಸ್ಟೇ ಬರಲ್ಲ ಟೀಚರ್ಸ್ಗೆ. ಆಮೇಲೆ ಕರೆಕ್ಟಾಗಿ ಉತ್ತರ ಬರ್ದಿದ್ರು ನಿಮಗೆ ಮಾರ್ಕ್ಸ್ ಸಿಗಲ್ಲ. ಈ ಕಾರಣದಿಂದ ಎಷ್ಟೋ ಜನ ಸ್ಟೂಡೆಂಟ್ಸು ಕಷ್ಟಪಟ್ಟು ಓದಿರ್ತಾರೆ, ಎಲ್ಲ ಗೊತ್ತಿರುತ್ತೆ, ಬೆಳಗ್ಗೆ ಒಂದು ಸೈಕಾಲಜಿಸ್ಟ್ ಟ್ಯೂಷನ್ಸ್ ಹೋಗಿ ಎಲ್ಲ ಮಾಡ್ಕೊಂಡಿರ್ತಾರೆ ಪ್ರಿಪ್ರೇಷನ್ಸು. ಆದರೆ ರೈಟಿಂಗ್ ಮಾತ್ರ ಅವ್ರಿಗಿದೆ ಎಷ್ಟು ಕೆಟ್ಟದಾಗಿರುತ್ತೆ ಅಂದರೆ ಬಹುಶಃ ಒಂದೊಂದಲ್ಲಿ ಅವ್ರು ಬರ್ದಿರೋ ಯಾವುದೇ ಓದಕ್ಕೆ ಬರಲ್ಲ. ಸೊ ಈಗ ಏನಾಗುತ್ತೆ ಅಂದರೆ ನೀವು ಓದಿರೋದೆಲ್ಲ ವೇಸ್ಟ್ ಆಗುತ್ತೆ, ನಿಮ್ಮ ಹ್ಯಾಂಡ್ ರೈಟಿಂಗ್ ಸರಿಯಾಗಿ ಕಾಪಾಡ್ಕೊಂಡು ಹೋದ್ರೆ. ಆದ್ರೆ ಇದನ್ನ ಚಿಕ್ಕ ಏಜ್ ಅಲ್ಲೇ ಸರಿ ಮಾಡ್ಕೊಳ್ಬೇಕು ಅನ್ಸುತ್ತೆ. ಯಾಕಂದ್ರೆ ನೀವು ಹೇಳಿದ್ರಿ ಸರಿಯಾಗಿ ಹ್ಯಾಂಡ್ ರೈಟಿಂಗ್ ಇಲ್ಲ ಅಂದ್ರೆ ಮಾರ್ಕ್ಸ್ ಕೂಡ ಕೊಡಲ್ಲ, ಟೀಚರ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಕರೆಕ್ಷನ್ ಮಾಡೋದಕ್ಕೆ. ಅಂದ್ರೆ ನಾವು ಚಿಕ್ಕ ಮಕ್ಕಳಿಗೆ ಎಲ್ ಕೆ ಜಿ, ಯು ಕೆ ಜಿ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಪ್ರೈಮರಿ ಸ್ಕೂಲ್ ತನಕ, ಬಟ್ ಅದೆಲ್ಲದೂ ಕೂಡ ಮಾಫಿ ಮಾಡಿ ಕರೆಕ್ಟ್ ಇರುತ್ತೆ ಅಂತ ಹೇಳಿ ಮಾರ್ಕ್ಸ್ ಕೊಟ್ಬಿಡ್ತಾರೆ. ಬಟ್ ದೊಡ್ಡದಾಗ್ತಾ ಆಗ್ತಾ ಹೈಯರ್ ಎಜುಕೇಶನ್ ಹೋಗ್ತಾ ಹೋಗ್ತಾ ಅದೇ ಪ್ರಾಬ್ಲಮ್ ಆಗುತ್ತಾ ಅಂತೇಳಿ. ಮತ್ತೆ ಟೀಚರ್ಸ್ ತಪ್ಪ ಇಲ್ಲಿ, ಪೇರೆಂಟ್ಸ್ ತಪ್ಪ ಅಂತೇಳಿ. ನೋಡಿ, ಟೀಚರ್ಸ್ಗೆ ಟ್ರೈನಿಂಗ್ ಇಲ್ಲ, ಟೆಕ್ನಿಕಲ್ ಟ್ರೈನಿಂಗ್ ಇಲ್ಲ. ಈಗ ಹ್ಯಾಂಡ್ ರೈಟಿಂಗ್ ಗ್ರಿಪ್ ಕ್ಯಾವರಿಟಿ ಇಟ್ಕೋಬೇಕು. ಪೆನ್ನು ಯಾವ ಬೆರಳಲ್ಲಿ ಎಷ್ಟು ಪ್ರೆಷರ್ ಹಾಕಿ ಇಟ್ಕೊಂಡ್ರೆ ನಿಮಗೆ ರಕ್ತ ಚಾಲನೆ ಸರಿಗಾಗುತ್ತೆ, ಇದು ಸೈಂಟಿಫಿಕ್ ಆಗಿ ತಿಳ್ಕೊಂಡ್ರೆ ನಮಗೆ ಈ ಸಮಸ್ಯೆಗೆ ಪರಿಹಾರ ಇದೆ. ಹ್ಯಾಂಡ್ ರೈಟಿಂಗ್ ಈಸ್ ನಾಟ್ ಎ ಗಿಫ್ಟ್, ಇಟ್ ಈಸ್ ಎ ಟ್ರೈನಿಂಗ್. ಸರಿನಾ? ನಾವು ಸರಿಯಾದ ಟ್ರೈನಿಂಗ್ ಪಡ್ಕೊಂಡ್ರೆ ನಮ್ದೇ ಇರೋ ಒಂದು ಸ್ಟೈಲಲ್ಲಿ ಚೆನ್ನಾಗಿ ಬರ್ಕೊಂಡು ಹೋಗ್ಬೋದು. ಈಗ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್, ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್ ಅಂದ್ರೆ ಕ್ಯಾಲಿಗ್ರಫಿ ಇದೆ, ಅದು ತುಂಬಾ ಆರ್ಟಿಸ್ಟಿಕ್ ರೈಟಿಂಗ್ ಬರೀತಾ. ಅದು ಕ್ಯಾಲಿಗ್ರಫಿ ರೈಟಿಂಗ್ ನಿಮ್ಗೆ ಎಕ್ಸಾಮ್ ಶೀಟ್ ಅಲ್ಲಿ ಬರೆಯಕ್ಕಾಗಲ್ಲ. ಎಕ್ಸಾಮ್ ಅಲ್ಲಿ ನೀವು ಕರ್ಸಿವ್ ರೈಟಿಂಗ್ ಬರೀಬೇಕು, ಕರ್ಸಿವ್ ರೈಟಿಂಗ್ ಇಲ್ಲ ನಿಮ್ಗೆ ಮಾರ್ಕ್ಸ್ ಬರೋದು. ಈಗ ಗ್ರಿಪ್, ಗ್ರಿಪ್ ಅಲ್ಲಿ ಟ್ರೈಪಾಡ್ ಇರಬೇಕು. ಟ್ರೈಪಾಡ್ ಅಂದ್ರೆ ನೋಡಿ, ನಾನು ತೋರಿಸ್ತಾ ಇರೋ ಗ್ರಿಪ್ ಇಂದ ಅವ್ರು ಕರೆಕ್ಟ್ ಆಗಿ ಇಟ್ಕೊಂಡು ಬರುತ್ತೆ. ಈಗ ಪೆನ್ಗೆ ತುಂಬಾ ಹತ್ರ ಹೋಗಿ ಇಟ್ಕೊಂಡ್ರೆ ಪೆನ್ ತೂಕ ಅವರ ಬೆರಳ ಮೇಲೆ ಬೀರುತ್ತೆ, ಅವ್ರಿಗೆ ರಕ್ತ ಚಾಲನೆ ಸರಿಗಾಗಲ್ಲ. ತುಂಬಾ ಹಿಂದೆ ಇಟ್ಕೊಂಡ್ ಬಂದ್ರೆ ಫ್ಲೆಕ್ಸಿಬಿಲಿಟಿ ಇರಲ್ಲ, ಕಂಟ್ರೋಲ್ ಬರಲ್ಲ. ಸೊ ಈ ಪೆನ್ನಿನ ಭಾರ ಅವ್ರು ಮೂರು ಬೆರಳ ಮೇಲೆ ಕೂತ್ಕೋಬೇಕು ಕರೆಕ್ಟ್ ಆಗಿ. ಇದಕ್ಕೆ ನಾವು ಗ್ರಾಫೋಥೆರಪಿ ಅಂತ ಹೇಳ್ತೀವಿ. ಗ್ರಾಫೋಥೆರಪಿಯಲ್ಲಿ ಸೈಂಟಿಫಿಕ್ ರೈಟಿಂಗ್ ಯಾವ ರೀತಿ ಇರಬೇಕು, ಪೊಸಿಷನಿಂಗ್ ಆಫ್ ದ ಫಿಂಗರ್ಸ್ ಅಂಡ್ ದ ರಿಸ್ಟ್ ಮೂವ್ಮೆಂಟ್, ಇಷ್ಟು ರಿಸ್ಟ್ ಮೂವ್ಮೆಂಟ್ ಎಷ್ಟು ಫ್ರೀ ಆಗಿರುತ್ತೋ ಅಷ್ಟೇ ಅವರು ಆಯಾಸ ಇಲ್ದೇನೆ ಬರೆಯಕ್ಕಾಗತ್ತೆ. ಈಗ ಸ್ಟೂಡೆಂಟ್ಸ್ ಬರೆಯಕ್ಕೆ ಆಸಕ್ತಿ ಯಾಕೆ ತೋರಿಸಲ್ಲ ಗೊತ್ತಾ? ಅವರು ಎರಡು ಮೂರು ಸೆಂಟೆನ್ಸ್ ಬರೆದ್ರೆ ಸಾಕು ಅವ್ರಿಗೆ ಕೈನೂ ಬಂದ್ಬಿಡುತ್ತೆ. ಅದ್ಯಾಕೆ ಗೊತ್ತಾ? ಅವರ ರಿಸ್ಟ್ ಮೂವ್ಮೆಂಟ್ ಸರಿಗಿರಲ್ಲ, ಎರಡನೇದಾಗಿ ಅವರ ರಕ್ತ ಚಾಲನೆ ಸರಿಗಾಗಿರಲ್ಲ, ಆಮೇಲೆ ಪ್ಲೇಸ್ಮೆಂಟ್ ಆಫ್ ದ ಹ್ಯಾಂಡ್ ಚೆನ್ನಾಗಿರಲ್ಲ, ಡಿಸ್ಟೆನ್ಸ್ ಬಿಟ್ವೀನ್ ದ ಪೇಪರ್ ಅಂಡ್ ದ ಐ ಮೇಂಟೈನ್ ಮಾಡಿರಲ್ಲ. ತುಂಬಾ ಹತ್ರ ಹೋಗಿ ಬರೆದ್ರೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ, ಬೆನ್ನಿಗೆ ಎಫೆಕ್ಟ್ ಆಗುತ್ತೆ, ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ತುಂಬಾ ದೂರದಿಂದ ಬರೆದ್ರೂ ಸೇಮ್ ಎಫೆಕ್ಟ್ ಆಗುತ್ತೆ ಅವ್ರಿಗೆ. ಸೊ ಡಿಸ್ಟೆನ್ಸು, ಸ್ಲಾಂಟು, ಆ್ಯಂಗಲು, ಪ್ರೆಷರು, ಪೊಸಿಷನಿಂಗು, ಇದು ಸೈಂಟಿಫಿಕ್ ಆಗಿ ಯಾರು ಬೇಕಾದರೂ ಹೇಳ್ಕೊಡ್ಬೋದು. ಈ ಟ್ರೈನಿಂಗು ಟೀಚರ್ಸ್ ಹತ್ರ ಇಲ್ಲ, ಸಾಕಷ್ಟು ಟೀಚರ್ಸ್ ಹತ್ರ ಇಲ್ಲ. ಈ ಟ್ರೈನಿಂಗು ಪೇರೆಂಟ್ಸ್ ಹತ್ರ ಇಲ್ವೇ ಇಲ್ಲ. ಪೇರೆಂಟ್ಸ್ ಅಲ್ಲಿ ಒಂದು ವಿಶ್ವಾಸ ಏನು ಗೊತ್ತಾ? ಒಳ್ಳೆ ಪೆನ್ ತಗೊಂಡು ಕೊಟ್ರೆ ಅವ್ನು ಒಳ್ಳೆ ಹ್ಯಾಂಡ್ ರೈಟಿಂಗ್ ಬರೀಬೇಕು. ಅವನು ಒಳ್ಳೆ ಹ್ಯಾಂಡ್ ರೈಟಿಂಗ್ ಬರದೆ ಹೋದ್ರೆ ಅವ್ನು ಒಳ್ಳೆ ಸ್ಟೂಡೆಂಟ್ ಅಲ್ಲ ಅವನು. ಆದರೆ ನೀವು ಟೆಕ್ನಿಕ್ ಹೇಳ್ಕೊಡಿ ಪಾಪ ಅವನಿಗೆ. ಟೆಕ್ನಿಕ್ ಹೇಳ್ಕೊಟ್ರೆ ಅವನು ಕಲ್ತ್ಕೊಂತಾನೆ, ಅಭ್ಯಾಸ ಮಾಡಿ ಮಾಡಿ ಕಲ್ತ್ಕೊಂತಾನೆ. ಯಾರು ಬೇಗ ಕಲಿತಾರೆ ಅವರು ಸ್ವಲ್ಪ, ನಿಮಗೆ ಟೆಕ್ನಿಕೇ ಗೊತ್ತಿಲ್ಲ, ನೀವೇ ಸರಿಯಾಗಿ ಬರೆಯಲ್ಲ ಹ್ಯಾಂಡ್ ರೈಟಿಂಗ್. ನಿಮ್ಮ ಹ್ಯಾಂಡ್ ರೈಟಿಂಗೇ ನೀವು ಓದಕ್ಕೆ ಬರಲ್ಲ, ಪೇರೆಂಟ್ಸಲ್ಲೇ ಎಷ್ಟು ಸಮಸ್ಯೆಗಳು ಇಟ್ಕೊಂಡಿರ್ತೀರ ನೀವೇ. ಈಗ ಮಕ್ಕಳಲ್ಲಿ ಹ್ಯಾಂಡ್ ರೈಟಿಂಗ್ ಬರಬೇಕಾದ್ರೆ ಅವನು ಟೆಕ್ನಿಕಲ್ ಸ್ಕಿಲ್ಸ್ ಹೇಳ್ಕೊಡ್ಬೇಕು. ಈಗ ನೋಡಿ, ಕ್ರಿಕೆಟ್ ಬ್ಯಾಟು ನಾವು ಕೊಟ್ಬಿಟ್ಟು ಅವನಿಗೆ ಸೆಂಚುರಿ ಬಡಿ ಅಂದರೆ ಅವ್ನು ಫಸ್ಟ್ ಕ್ರಿಕೆಟ್ ಬ್ಯಾಟ್ ಯಾವ ರೀತಿ ಹಿಡ್ಕೋಬೇಕು, ಸ್ಟ್ರೋಕ್ ಯಾವ ರೀತಿ ಆಡಬೇಕು, ಯಾವ ರೀತಿ ಅವ್ನು ಪ್ಲೇಸ್ಮೆಂಟ್ ಮಾಡಿ, ಇದು ಹೇಳ್ಕೊಟ್ಟು ಆಮೇಲೆ ಸೆಂಚುರಿ ಬಡಿ ಅಂತ ಹೇಳಿದ್ರೆ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದ ಕರೆಕ್ಟು. ನಾವು ಏನಿಲ್ಲ ಬ್ಯಾಟ್ ಕೊಟ್ಬಿಟ್ಟು ನೀನು ಸೆಂಚುರಿ ಬಡಿ ಅಂತ ಹೇಳ್ಬಿಟ್ರೆ ಅವ್ನು ಸೆಂಚುರಿ ಬಡಿದ ಹೋದ್ರೆ ಅವ್ನು ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಅಲ್ಲ, ಬ್ಯಾಟ್ಸ್ಮೇನೇ ಅಲ್ಲ ಅಂತ ಹೇಳ್ಕೊಡ್ಬೇಕಲ್ವಾ ಶೇಖರ್? ಆ ಹೇಳ್ಕೊಡ್ದೇ ನಾವು ಈಗ ಪೇರೆಂಟ್ಸ್ ಹೆಂಗ್ ಮಾತಾಡ್ತಾರೆ ಗೊತ್ತಾ? ಮಕ್ಳು ಕರ್ಕೊಂಡ್ಬಿಟ್ಟು ಸಾರ್ ಇವ್ನ ಹ್ಯಾಂಡ್ ರೈಟಿಂಗ್ ನೋಡಿ ಸರ್, ಇವ್ನ ಹ್ಯಾಂಡ್ ರೈಟಿಂಗ್ ಕಚ್ಚಡ ಹ್ಯಾಂಡ್ ರೈಟಿಂಗ್ ಸರ್, ಇನ್ನು ಹ್ಯಾಂಡ್ ನೋಡಿದ್ರೆ ನನಗೆ ಅಲ್ಲ ರೀ. ನೀವು ಪರಿಹಾರ ಹೇಳ್ಕೊಡಿ ಫಸ್ಟ್. ಅವ್ನಿಗೆ ಗೊತ್ತಿಲ್ಲ ಅವ್ನು ಬೇಕು ಅಂತ ತಪ್ಪು ಮಾಡಿ. ಯಾವ ಸ್ಟೂಡೆಂಟು ಬೇಕು ಅಂತ ಫೇಲ್ ಆಗ್ತಾನೆ? ಯಾವ ಸ್ಟೂಡೆಂಟ್ ಬೇಕು ಅಂತ ಅವನು ಕೆಟ್ಟದಾಗಿರೋ ಹ್ಯಾಂಡ್ ರೈಟಿಂಗ್ ಬರೀತಾನೆ ಹೇಳಿ? ಯಾರಿಗೂ ಇಷ್ಟ ಇಲ್ಲ. ಎಲ್ಲರೂ ನಾನು ಒಳ್ಳೆಯವನಾಗಬೇಕು, ನಾನು ಚೆನ್ನಾಗಿ ಬರೀಬೇಕು ಅಂತಲೇ ಬರೋದು. ಆದರೆ ಅವ್ರಿಗೆ ನಾವು ದಾರಿ ತೋರಿಸ್ಕೊಡ್ಬೇಕು. ಟೆಕ್ನಿಕಲ್ ಟ್ರೈನಿಂಗ್ ಇಲ್ಲ, ಅದಕ್ಕೆ ನಾವು ಗ್ರಾಫೋಥೆರಪಿ ಕೋರ್ಸನ್ನು ಅಮೇರಿಕಾ ದೇಶದಿಂದ ತರಿಸ್ಕೊಂಡು ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ನಾವು ಸುಮಾರು ಒಂದು 20 ವರ್ಷ
ವಿದ್ಯೆ ತಾನೆ, ಕಲಿಬೇಕು. ಇದು ಗೊತ್ತಿಲ್ಲ ಹ್ಯಾಂಡ್ ರೈಟಿಂಗ್, ನನ್ಗೆ ಗೊತ್ತಿಲ್ಲಪ್ಪ, ಬರೆಯಕ್ಕೆ ಬರ್ತಾ ಇಲ್ಲ, ಬನ್ನಿ ಕರ್ಕೊಂಡೋಗಿ ನಾವು ಕೋರ್ಸ್ ಅನ್ನ ಹೇಳ್ಕೊಡ್ತೀವಿ, ಇಷ್ಟೆಲ್ಲ ಮೆಟೀರಿಯಲ್ ಕೊಡ್ತೀವಿ ನಿಮಗೆ. ಈ ಮೆಟೀರಿಯಲ್ನ ಬಳಸ್ಕೊಂಡ್ರೆ ಏನಾಗುತ್ತೆ, ಅವರು ಒಂದೊಂದಾಗಿ ತಿದ್ಕೊಂಡು ಅಭ್ಯಾಸ ಮಾಡಿಕೊಂಡು ಇದ್ರ ಜೊತೆಗೆ ಸ್ಪೀಡು ಮತ್ತು ಲೆಜಿಬಿಲಿಟಿ. ನಾನು ಹೇಳ್ದಾಗೆ ಒಂದು ನಿಮಿಷದಲ್ಲಿ ಆಂಗ್ಲ ಭಾಷೆಯ ಎಷ್ಟು ವರ್ಡ್ಸನ್ನು ನೀವು ಬರೀತೀರಾ, ಇದನ್ನು ನೀವು ಒಂದ್ಸತಿ ನೋಡಿಕೊಂಡ್ರೆ, ಈ ಸ್ಪೀಡನ್ನು ಮೇಂಟೈನ್ ಮಾಡಿಕೊಂಡ್ರೆ ನಿಮ್ಗೆ ಎಕ್ಸಾಮಲ್ಲಿ ಈಸಿ ಆಗುತ್ತೆ. ಅದು ಬಿಟ್ಟು ನೀವು ಒಂದು ಮಿನಿಟಲ್ಲಿ 10 ವರ್ಡ್ಸ್ ಬಿಡಿದ್ರೆ ನೀವು ಯಾವ ಕಾರಣಕ್ಕೂ 100 ಮಾರ್ಕ್ಸು ಅಥವಾ 90 ತೊಗೊಳಕ್ಕಾಗಲ್ಲ. ನೀವು ಒಂದು ಮಿನಿಟಲ್ಲಿ ಆಂಗ್ಲ ಭಾಷೆಯ ನೀವು ಸುಮಾರು ಒಂದು 15-20 ವರ್ಡ್ಸನ್ನು ಮೇಂಟೈನ್ ಮಾಡಲೇಬೇಕು. ಸೊ ಯು ಶುಡ್ ಮೇಂಟೈನ್ ಎ ಸ್ಪೀಡ್ ಆಫ್ ರೈಟಿಂಗ್ ಅಟ್ ಲೀಸ್ಟ್ 15-20 ವರ್ಡ್ಸ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟು ಮೇಂಟೈನ್ ದ 3 hours ಆ್ಯಂಡ್ 100 ಮಾರ್ಕ್ಸ್ ಕಾಂಪೋಸಿಷನ್. ಆ್ಯಂಡ್ ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಚೇಂಜ್ ಆಗುತ್ತೆ. ನನ್ನ ರೈಟಿಂಗ್ ಇಂಗ್ಲಿಷ್ ಸ್ಪೀಡಲ್ಲಿ ಇರೋದು ಕನ್ನಡ ಸ್ಪೀಡಿಗೆ ಬರಲ್ಲ, ಕನ್ನಡಲ್ಲಿ ಸ್ಪೀಡು ಹಿಂದಿಗೆ ಬರಲ್ಲ, ಹಿಂದಿಯಲ್ಲಿ ಸ್ಪೀಡು ಮ್ಯಾಥ್ಸ್ ಬರಲ್ಲ, ಮ್ಯಾಥ್ಸ್ ಇರೋದು ಜಾಮೆಟ್ರಿಗೆ ಬರಲ್ಲ. ಪ್ರತಿಯೊಂದು ಸಬ್ಜೆಕ್ಟ್ಗೆ ಸ್ಪೀಡ್ ಚೇಂಜ್ ಆಗುತ್ತೆ. ಸ್ಟೂಡೆಂಟು ಅದನ್ನು ತಿಳ್ಕೋಬೇಕು, ಯಾವ ಸಬ್ಜೆಕ್ಟಲ್ಲಿ ನಾನು ಯಾವ ಸ್ಪೀಡಲ್ಲಿ ಬರೀಬೇಕು, ಯಾವ ಸ್ಪೀಡಲ್ಲಿ ನಾನು ಬರಿತಾ ಇದ್ದೀನಿ ಅಂತ ತಿಳ್ಕೋಬೇಕು. ಇದೆಲ್ಲ ನಾನು ನಾಳೆ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ಒಂದೊಂದಾಗಿ ಟ್ರೈನಿಂಗ್ ಕೊಡ್ತೀನಿ. ಇದನ್ನು ಅವರು ಕಲ್ತ್ಕೊಂಡೋಗಿ ಈ ತಪ್ಪುಗಳನ್ನು ಅವಾಯ್ಡ್ ಮಾಡಿಕೊಂಡು ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳೋಕೆ ಒಂದು ಅಭ್ಯಾಸ ಆಗುತ್ತೆ. ಫೈನ್ ಸರ್, ಇದ್ರ ಬಗ್ಗೆ ಇನ್ನಷ್ಟು ನಿಮ್ಮ ಜೊತೆ ನಾನು ಮಾತಾಡ್ತೇನೆ. ವೀಕ್ಷಕರೇ ಕೇಳಿದ್ರಲ್ಲ ಯಾವ ರೀತಿಯ ಬೆನಿಫಿಟ್ಸ್ ಇರುತ್ತೆ ಒಂದ್ ವೇಳೆ ಈ ಸೆಮಿನಾರ್ಗೆ ಅಟೆಂಡ್ ಆಗಿತ್ತೆ ಆದಲ್ಲಿ ಅಂತ ಹೇಳಿ. ಸೊ ಇನ್ಯಾಕ್ ತಡ, ಫ್ರೀ ರಿಜಿಸ್ಟ್ರೇಷನ್ ಮಾಡೋದಕ್ಕೂ ಕೂಡ ಸ್ಟಾರ್ಟ್ ಮಾಡಿ. ನೀವು ಮಾಡಬೇಕಾಗಿರೋದಿಷ್ಟೇ, ಏನಿಲ್ಲ, ಜಸ್ಟ್ ABCD ಅಂತ ಟೈಪ್ ಮಾಡಿ 9220920 SMS ಮಾಡಬಹುದು. ಇನ್ನು ಈ ಪ್ರೋಗ್ರಾಮ್ ಎಲ್ಲಿ ನಡೆಯುತ್ತೆ, ಬೆಂಗಳೂರಿನ ಯಾವ ಸ್ಥಳದಲ್ಲಿ ನಡೆಯುತ್ತೆ ಅಂತಂದ್ರೆ, ಸ್ಥಳವನ್ನ ನೀವು ನೋಟ್ ಮಾಡ್ಕೊಳ್ಬಹುದು, ವಾಸವಿ ಸ್ಕೂಲ್, ವಿವಿಪುರಂ, ಬ್ಯಾಂಗ್ಳೂರ್. ಸೊ ಈ ಒಂದು ಸ್ಥಳದಲ್ಲಿ ಈ ಪ್ರೋಗ್ರಾಮ್ ನಡೆಯುತ್ತೆ. ಜೊತೆಗೆ ಎಕ್ಸ್ಟ್ರಾ ಬೆನಿಫಿಟ್, ಆಗ್ಲೆಯಿಂದ ಕೂಡ ಹೇಳ್ತಾ ಇದ್ದೀನಿ, ತಂದೆ ತಾಯಿ ಜೊತೆಗೆ ಮಕ್ಕಳು ಕೂಡ ಈ ಒಂದು ಪ್ರೋಗ್ರಾಮ್ಗೆ ಅಟೆಂಡ್ ಆಗಿದ್ದೆ ಆದಲ್ಲಿ ರಫಿಯುಲ್ಲಾ ಬೇಗ್ ಅವರು ಹ್ಯಾಂಡ್ ರೈಟಿಂಗ್ ನ ಯಾವ ರೀತಿ ಇಂಪ್ರೂವೈಸ್ ಮಾಡ್ಕೊಳ್ಬಹುದು, ಅದರ ಟೆಕ್ನಿಕ್ಸ್ ಏನೇನಿರುತ್ತೆ, ಇದೆಲ್ಲದರ ಬಗ್ಗೆ ಕೂಡ ಒಂದು DVD ಮಾಡಿದ್ರೆ ಆ ಒಂದು ಫ್ರೀ DVD ನಿಮ್ಗೆ ಸಿಗುತ್ತೆ. ಸೊ ಮೈಂಡ್ ಪವರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ನ ನಂತರ. ಮೈಂಡ್ ಪವರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಫಿಯುಲ್ಲಾ ಬೇಗ್ ಅವರೇ, ಇನ್ನು ಎಕ್ಸಾಮ್ಗೆ ನೀವು ಹೇಳಿದ್ರೆ ಪ್ರಿಪೇರ್ ಮಾಡೋದೇ ಬೇರೆ, ಪರ್ಫಾರ್ಮೆನ್ಸೇ ಬೇರೆ ಅಂತ ಹೇಳಿ. ಸೊ ಅದನ್ನು ಕಂಟಿನ್ಯೂ ಮಾಡ್ಬೋದಾ ಇವಾಗ, ಹೇಗೆ ಬೇರೆ ಬೇರೆ ಆಗುತ್ತೆ, ಹೇಗೆ ಪ್ರಿಪೇರ್ ಮಾಡ್ಕೊಳ್ಬೇಕು? ಡೆಫಿನೆಟ್ ಆಗಿ ಈ ಬಹುಶಃ ಈ ಟಿಪ್ಸನ್ನು ಅವರು ಬಳಸ್ಕೊಂಡ್ರೆ ಈಗ ನಡೀತಾವ್ರ ಪರೀಕ್ಷೆಯಲ್ಲಿ ತುಂಬಾನೇ ಅವರಿಗೆ ಸಹಾಯ ಆಗುತ್ತೆ. ಮೊದಲನೇದಾಗಿ ಗಾಬರಿ ಪಟ್ಕೊಳ್ಳೋದು ಅಥವಾ ಭಯ ಪಟ್ಕೊಳ್ಳೋದು ಇದನ್ನು ಅವಾಯ್ಡ್ ಮಾಡಬೇಕು. ಎಕ್ಸಾಮನ್ನು ಸೀರಿಯಸ್ ಆಗಿ ತಗೊಳ್ಳಿ, ಆದರೆ ಆ ಸೀರಿಯಸ್ನೆಸ್ಸು ಮಿತಿಮೀರಿ ಹೋದಾಗ ಏನಾಗುತ್ತೆ, ನೀವು ಎಕ್ಸಾಮಿನೇಷನ್ನಲ್ಲಿ ಹೋಗಿ ಕೂತ್ಕೊಂಡ್ರೆ ಭಯದಿಂದನೇ ನಿಮ್ಮ ಮೆಮರಿ ವರ್ಕ್ ಆಗಲ್ಲ. ಯಾವಾಗ ನಮ್ಮ ಮೆಮರಿ ಕರೆಕ್ಟಾಗಿ ವರ್ಕ್ ಆಗಲ್ವೋ ಆಗ ನಮಗೆ ಮಾರ್ಕ್ಸ್ ಕೂಡ ಬರಲ್ಲ. ಸೊ ನಾವು ರಿಲ್ಯಾಕ್ಸ್ಡ್ ಮೈಂಡ್ ಇರಬೇಕು, ಫೋಕಸ್ಡ್ ಮೈಂಡ್ ಇರಬೇಕು. ಸೊ ಪೇರೆಂಟ್ಸು ಅಷ್ಟೇ, ಟೀಚರ್ಸ್ ಅಷ್ಟೇ, ಭಯ ಪಡಿಸ್ಬೇಡಿ, ಸೀರಿಯಸ್ಸಾಗಿ ಪ್ರಿಪೇರ್ ಮಾಡೋಕ್ಕೆ ಹೇಳಿ, ಅಭ್ಯಾಸ ಮಾಡ್ಕೊಳ್ಳಿ. ಆಮೇಲೆ ನಿಜವಾದ ಎಕ್ಸಾಮ್ ಬರೆಯೋಕ್ಕೆ ಮುಂಚೆ ಅವರು ಮನೇಲಿ ಕೂತ್ಕೊಂಡು, ಈಗ ಸುಮಾರು ನಾಳೆ ನಾಡಿದ್ದಲ್ಲಿ ಒಂದು ಎಕ್ಸಾಮ್ ಇದೆ ಅಂತ ನಾನು ಅಂದ್ಕೊಂಡೆ, ಮನೇಲಿ ಕೂತ್ಕೊಂಡು ನಾನು ಆ ಎಕ್ಸಾಮು ಡೆಮೋ ಎಕ್ಸಾಮ್ ಥರ ನಾನು ಬರೀಬೇಕು. ಡೆಮೋ ಎಕ್ಸಾಮ್ ಬಂದರೆ ನನಗೆ ಅರ್ಥ ಆಗುತ್ತೆ ನನ್ನ ರೈಟಿಂಗ್ ಸ್ಪೀಡ್ ಏನಿದೆ, ನನ್ನ ಸ್ಪೆಲ್ಲಿಂಗ್ಸ್ ಏನಿದೆ, ನನ್ನ ಗ್ರಾಮರ್ ಎಷ್ಟು ಮಟ್ಟಿಗೆ ಕರೆಕ್ಟಾಗಿದೆ, ಆಮೇಲೆ ನಾನು ಎಲ್ಲಿ ವೀಕ್ ಇದ್ದೀನಿ, ಯಾವ ಉತ್ತರ ನನಗೆ ಬರ್ತಾ ಇಲ್ಲ, ಯಾವ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡೋಕ್ಕೆ ಸ್ಟೆಪ್ಸು ಕರೆಕ್ಟಾಗಿ ಫಾಲ್, ಇದೆಲ್ಲ ನಾವು ಮನೆಯಲ್ಲೇ ಕೂತ್ಕೊಂಡು ಡೆಮೋ ಎಕ್ಸಾಮ್ ಬರೀಬೇಕು. ಒಂದು ಕಲ್ಪನೆ ಮಾಡಿಕೊಂಡು ಇದು ನಿಜವಾದ ಎಕ್ಸಾಮ್ ಬರಿತಾ ಇದ್ದೀನಿ ಅಂದ್ಬಿಟ್ಟು ಒಂದು 3 hours ನಾವು ಕೂತ್ಕೊಂಡು ಬರೆದ್ರೆ ನಮ್ಗೆ ಗೊತ್ತಾಗುತ್ತೆ ಎಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಆ ತಪ್ಪನ್ನು ನೀವು ನಿಜವಾದ ಎಕ್ಸಾಮ್ಸಲ್ಲಿ ಅವಾಯ್ಡ್ ಮಾಡ್ಕೋಬೋದು. ಈಗ ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ 3 hours ಕೂತ್ಕೊಳ್ಳೋದೇ ಅಭ್ಯಾಸ ಇಲ್ಲ, ಪ್ರತಿ 5 ನಿಮಿಷಕ್ಕೆ ಫೋನ್ ಚೆಕ್ ಮಾಡ್ತಾರೆ ಸರಿನಾ, ಆಮೇಲೆ ಮಾತಾಡೋದು, ಏನೇನೋ ಡಿಸ್ಟ್ರಾಕ್ಷನ್ಸ್ ಇದ್ದೇ ಇದೆ. ಆ ಸ್ಟೂಡೆಂಟ್ ಎಲ್ಲಾನೂ ಬಿಟ್ಟು ಐಪ್ಯಾಡು ಫೋನು ಎಲ್ಲ ಬಿಟ್ಟು ಅವನು 3 hours ಒಂದೇ ಜಾಗದಲ್ಲಿ ಕೂತ್ಕೊಂಡು ಅವನು ಫೋಕಸ್ಡ್ ಮೈಂಡ್ ಇಂದ ರೀಕಾಲ್ ಮಾಡಿ ಬರೆಯೋ ಅಭ್ಯಾಸನೇ ಇಲ್ಲ. ಬೆಳೆಸ್ಕೋಬೇಕಾದ್ರೆ ಡೆಮೋ ಎಕ್ಸಾಮ್ ಬರೀಬೇಕು. ಕಾಲರ್ ರೆಡಿ ಇದ್ದಾರೆ, ಅಂಜಲಿ ಕರೆ ಮಾಡಿದ್ದಾರೆ ಮೈಸೂರಿನಿಂದ. ಅಂಜಲಿ ಅವರೇ ನಮಸ್ಕಾರ. ನಮಸ್ಕಾರ ಮ್ಯಾಮ್, ಮಾತಾಡಿ ಸರ್ ಜೊತೆ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ, ಹಲೋ, ನಮಸ್ಕಾರ ಅಂಜಲಿ ಅವರೇ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್, ಹೇಳಮ್ಮ ನಿಮ್ಮ ಪ್ರಶ್ನೆ. ನನ್ನ ಮಗಳು ಓದ್ತಾಳೆ, ಎಲ್ಲ ಓದಿಷ್ಟೇ, ಅದೆಲ್ಲ ಇವತ್ ಕೇಳ್ತಿ, ಇವತ್ ನೈಟ್ ಎಲ್ಲ ಪ್ರಿಪೇರ್ ಮಾಡಿ ಕಳ್ಸಿದ್ರೆ ನಾಳೆ ಹೋಗಿ ಅಲ್ಲಿ ಸ್ಕೂಲ್ ಅಲ್ಲಿ ಮತ್ತೆ ಬಿಟ್ಟಿದ್ದಾಳೆ ಸರ್. ಏನ್ ಓದ್ತಾ ಇದೆ ನಿಮ್ಮ ಮಗು? ಥರ್ಡ್ ಸ್ಟ್ಯಾಂಡರ್ಡ್. ಓಕೆ ನೋಡಿಮ್ಮ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಈ ಪ್ರಾಬ್ಲಮ್, ಈ ಸಮಸ್ಯೆ ಬರೋದು ಸಹಜ. ಆ ಮಕ್ಕಳಿಗೆ ನಾವು ತುಂಬ ಪ್ರೆಷರ್ ಹಾಕೋಕ್ಕೆ ಹೋಗಬಾರ್ದು. ನಾವು ಅವ್ರಿಗೆ ಅಭ್ಯಾಸ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ. ಅವ್ರಿಗೆ ಯಾವ ಕಾರಣಕ್ಕೂ ನೀವು ಬೈಯೋದಿರಲಿ, ಒಡೆಯೋದಿರಲಿ, ಅಥವಾ ಏನೇ ಸೀರಿಯಸ್ ಆಗಿ ಸ್ಟೆಪ್ ತಗೊಳ್ಳೋಕೆ ಮಾಡಕ್ಕೆ ಹೋಗಬೇಡಿ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಥರ್ಡ್ ಸ್ಟ್ಯಾಂಡರ್ಡ್ವರೆಗೆ ನಾವು ಚೈಲ್ಡ್ಹುಡ್ ಅಂತ ಕರಿತೀವಿ. ಇಲ್ಲಿ ಮಕ್ಕಳು ಬೆಳೀತಾ ಇರ್ತಾರೆ, ಅವರಲ್ಲಿ ತಪ್ಪು ಮಾಡಬೇಕು ಅಂತ ಮಾಡಲ್ಲ, ಬೇಕು ಅಂತ ಮರೆಯಲ್ಲ. ಅವ್ರಿಗೆ ಗೊತ್ತಿರಲ್ಲ, ರೀಕಾಲ್ ಮಾಡೋ ಒಂದು ಟೆಕ್ನಿಕ್ಸ್ ಗೊತ್ತಿರಲ್ಲ, ಶಾರೀರಿಕವಾಗಿ ಮಾನಸಿಕವಾಗಿ ಇನ್ನೂ ಬೆಳೆದಿರಲ್ಲ ಅವರು. ಸೊ ನಾವು ಅವ್ರಿಗೆ ಟೆಕ್ನಿಕ್ಸ್ ಮುಖಾಂತರ ಹೇಳಿಕೊಟ್ರೆ ಅವ್ರು ಕಲಿತಾರೆ. ಆದರೆ ಅದು ಬಿಟ್ಟು ನಾವು ಅವ್ರಿಗೆ ಒಡೆಯೋದು ಬೈಯೋದು ಮಾಡಿದ್ರೆ
ಅವ್ರಿಗೆ ಅಷ್ಟೇ ಅವ್ರಿಗೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ನಾಳೆ ಕಾರ್ಯಕ್ರಮಕ್ಕೆ ಕರ್ಕೊಂಬನ್ನಿ, ಮೈಸೂರಿಂದ ಸಾಕು ಜನ ಬರ್ತಾರೆ ಅಂಜಲಿ ಅವರೇ, ನಿಮ್ಮ ಮಗು ಈ ಟೆಕ್ನಿಕ್ ಅನ್ನ ಕಲ್ತ್ಕೊಂಡು ಹ್ಯಾಂಡ್ ರೈಟಿಂಗ್ ಟೆಕ್ನಿಕ್ ಅನ್ನ ಕಲ್ತ್ಕೊಂಡು ಮುಂದೆ ಬರ್ತಾ ಇರೋ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ ತಗೊಳ್ಳಕ್ಕೆ ಅವಕಾಶ ಇದೆ. ಓಕೆ, ಧನ್ಯವಾದ ಅಂಜಲಿ ಅವರೇ ಕರೆ ಮಾಡೋದಕ್ಕಾಗಿ. ಮುಂದಿನ ಕಾಲರ್ ಗೌತಮ್ ಕರೆ ಮಾಡಿದರೆ ತಮಿಳುನಾಡಿನ ವೆಲ್ಲೂರಿಂದ. ಗೌತಮ್ ಅವರೇ ನಮಸ್ಕಾರ. ನಮಸ್ಕಾರ, ಮಾತಾಡಿ ಸರ್ ಜೊತೆ, ನಿಮ್ಮ ಪ್ರಶ್ನೆ ಕೇಳಿ. ನಾನು ಓದ್ತೀನಿ, ಆದ್ರೆ ನಂದು ಹ್ಯಾಂಡ್ ರೈಟಿಂಗ್ ಬಹಳ ಮೋಸವಾಗಿದೆ. ಓಕೆ ಓಕೆ, ಗೌತಮ್ ಯಾವ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ? ನಾವು ಟ್ವೆಲ್ತ್ ಅಲ್ಲಿ ಓದ್ತಾ. ಈಗ ಹ್ಯಾಂಡ್ ರೈಟಿಂಗ್ ಅಲ್ಲಿ ನಿನಗೆ ಸ್ಪೀಡ್ ಏನಾದರೂ ಗೊತ್ತಿದೆಯಾ? ಡು ಯು ನೋ ವಾಟ್ ಈಸ್ ಯುವರ್ ರೈಟಿಂಗ್ ಸ್ಪೀಡ್? ಏನಾದರೂ ಯಾವುದಾದ್ರೂ ಅದ್ರ ಬಗ್ಗೆ ಒಂದು? ಇಲ್ಲ, ಆ ಥರ ಏನೂ ಇಲ್ಲ. ಓಕೆ ನೋಡಪ್ಪ, ನಾನು ಈ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ಗ್ರಿಪ್ ಇಸ್ ವೆರಿ ಇಂಪಾರ್ಟೆಂಟ್ ಫೋಕಸ್ಡ್ ರೈಟಿಂಗ್ ಬರಬೇಕಾದ್ರೆ. ಈಗ ನಿನ್ನ ಗ್ರಿಪ್ ಶುಡ್ ಬಿ ಎ ಟ್ರೈಪಾಡ್ ಗ್ರಿಪ್. ಆ್ಯಂಡ್ ನಾನು ಈಗ ನನ್ನ ಕಾರ್ಯಕ್ರಮ ನೀನು ನೋಡ್ತಾ ಇದ್ರೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ ಆಲ್ರೆಡಿ. ಈಗ ಇದನ್ನು ನಿನ್ ಕಲಿಬೇಕು. ಯು ಶುಡ್ ಲರ್ನ್ ಅಂಡ್ ಪ್ರಾಕ್ಟೀಸ್ ದಿಸ್ ವೇ ಆಫ್ ರೈಟಿಂಗ್, ಅಂಡ್ ವಿ ಕಾಲ್ ದಿಸ್ ಆಸ್ ಗ್ರಾಫೋಥೆರಪಿ ಅಂತ ನಾವು ಹೇಳ್ತೀವಿ. ಸೊ ನಾಳೆ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ನೀನು ಬಂದು ಅಟೆಂಡ್ ಮಾಡ್ಕೊಂಡ್ರೆ ಇದೆಲ್ಲ ಕಲ್ತ್ಕೊಂಡು ಹೋಗಿ ನೀನು ಪರೀಕ್ಷೆಯಲ್ಲಿ ಅಭ್ಯಾಸ ಮಾಡೋಕ್ಕೆ ಆಗುತ್ತೆ. ಐ ಕ್ಯಾನ್ ಗಿವ್ ಯು ಇನ್ಫಾರ್ಮೇಶನ್, ಆದರೆ ನಿನಗೆ ಟ್ರೈನಿಂಗ್ ಬೇಕಾಗಿದೆ. ಆ ಟ್ರೈನಿಂಗ್ಗೋಸ್ಕರ ನಾಳೆ ಬಂದು ಅಟೆಂಡ್ ಮಾಡ್ತೀನಿ. ಓಕೆ, ಧನ್ಯವಾದ ಗೌತಮ್ ಅವರೇ ಕರೆ ಮಾಡೋದಕ್ಕಾಗಿ. ಮುಂದಿನ ಕಾಲರ್ ಸವಿತಾ ತುಮಕೂರಿಂದ ಕರೆ ಮಾಡಿದ್ದಾರೆ. ಸವಿತಾ ಅವರೇ ನಮಸ್ಕಾರ. ನಮಸ್ಕಾರ, ಮಾತಾಡಿ ಸರ್ ಜೊತೆ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್, ಕೇಳಿ ಸವಿತಾ ಅವರೇ ನಿಮ್ಮ ಪ್ರಶ್ನೆ. ನಾನು ತುಮಕೂರಿಂದ ಸವಿತಾ ಅಂತ. ಬಹಳ ಸಂತೋಷ ಅಮ್ಮ. ಸರ್, ನನ್ನ ಮಗ 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಓಕೆ, ಫಸ್ಟ್ ತುಂಬಾ ಚೆನ್ನಾಗಿ ಓದ್ತಾ ಇದ್ದ ಸರ್. ಫಸ್ಟ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ವರ್ಗೂ ಫಸ್ಟ್ ರ್ಯಾಂಕ್ ಬರ್ತಾ ಇದ್ದ. ಆಮೇಲೆ ಓವರ್ ಕಾನ್ಫಿಡೆನ್ಸ್ ಅವನಿಗೆ ಅಂತಾರೆ ಎಲ್ಲರೂ, ಸ್ವಲ್ಪ ಡಲ್ ಆಗ್ತಾ ಬಂದ ಸರ್. ಓಕೆ, ಈಗ ಎಷ್ಟು ಬರ್ತಾ ಇದೆ ಪರ್ಸೆಂಟೇಜ್? ಈಗ 60-70 ತೆಗಿತಾನೆ ಸರ್. ಆದ್ರೆ ಓದಕ್ ಇಂಟ್ರೆಸ್ಟೇ ತೋರಿಸ್ತಾ ಇಲ್ಲ ಅವನು. ಫೋರ್ಸ್ ಮಾಡಿ ಓದಿಸ್ಬೇಕು ಸರ್ ಅವನಿಗೆ. ಓಕೆ, ಟ್ಯೂಷನ್ ಕಳಿಸ್ತಾ ಇದೀರಾ ನೀವು? ಇಲ್ಲ ಸರ್, ಎಲ್ಲೂ ಕಳಿಸ್ತಾ ಇಲ್ಲ, ಮನೇಲೇ ಓದಿಸ್ತಾ ಇದ್ದೀನಿ. ಓಕೆ, ಅದೇ ಫೋರ್ಸ್ ಮಾಡಿದ್ರೆ ಮಾತ್ರ ಓದ್ತಾನೆ ಸರ್. ಅವನಾಗಿ ಓದಂಗ ಆಗೋವರೆಗೂ ಅವನು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಸರ್. ಓಕೆ ಅಮ್ಮ, ನೋಡಿ ಮಕ್ಕಳು ಬೇಕು ಅಂತ ಈ ಕೆಲಸ ಮಾಡಲ್ಲ. ಅವ್ರಿಗೆ ಸ್ಟಡೀಸು ಹಾರ್ಡ್ ಇದ್ರೆ ಅಥವಾ ಸ್ಟಡೀಸ್ ಅಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಅವ್ರು ಎಂಜಾಯ್ ಮಾಡದೆ ಹೋದ್ರೆ ಅವ್ರಿಗೆ ಇಂಟ್ರೆಸ್ಟ್ ಬರಲ್ಲ. ಈ ಸ್ಟಡೀಸ್ ಅನ್ನ ನಾವು ತುಂಬಾ ಸೀರಿಯಸ್ ಮಾಡ್ಬಿಟ್ಟಿದೀವಿ ಸ್ಕೂಲ್ ಅಲ್ಲಿ ಅಥವಾ ಮನೆಗಳಲ್ಲಿ. ಅವ್ರು ತುಂಬಾ ಸೀರಿಯಸ್ ಆಗಿ ಓದ್ಬೇಕು ಅಂದ್ಬಿಟ್ಟು ಸೀರಿಯಸ್ ಮಾಡಿದ್ವಿ. ಈಗಿನ ಕಾಲ ಮಕ್ಕಳಿಗೆ ಡಿಸ್ಟ್ರಾಕ್ಷನ್ ತುಂಬಾನೇ ಜಾಸ್ತಿ ಇದೆ. ಅವ್ರಿಗೆ ಎಂಟರ್ಟೈನ್ಮೆಂಟ್ ಇಲ್ಲದೆ ಹೋದ್ರೆ ಅವ್ರಿಗೆ ಇಂಟ್ರೆಸ್ಟ್ ಬರಲ್ಲ. ಸೊ ನಾವು ನಾಳೆ ನಡೀತಾ ಇರೋ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಎಜುಟೈನ್ಮೆಂಟ್ ನಾನು ಟೆಕ್ನಿಕ್ ಯೂಸ್ ಮಾಡ್ತೀನಿ. ಎಜುಟೈನ್ಮೆಂಟ್ ಅಂದ್ರೆ ಒಂದ್ ಕಡೆ ಎಜುಕೇಶನ್ ಇರಬೇಕು, ಎಂಟರ್ಟೈನ್ಮೆಂಟ್ ಎರಡು ಸೇರಿ ಅವ್ರಿಗೆ ಅದೇ ಪಾಠವನ್ನ ಸ್ವಲ್ಪ ನಾವು ನಗಾಡಿಸಿ ಜೋಕ್ ಮಾಡಿ ಅವ್ರಿಗೆ ಫಿಲ್ಮ್ ಇಂದ ಎಕ್ಸಾಂಪಲ್ಸ್ ತಗೊಂಡು ಕ್ರಿಕೆಟ್ ಇಂದ ಎಕ್ಸಾಂಪಲ್ ತಗೊಂಡು ಹೇಳ್ಕೊಟ್ರೆ ಅವ್ರ ಮೈಂಡ್ ಅಲ್ಲಿ ಕೂತ್ಕೊಳ್ಳುತ್ತೆ, ಅವ್ರು ಎಂಜಾಯ್ ಮಾಡ್ತಾರೆ. ಅದು ಬಿಟ್ಟು ನಾವು ಸೀರಿಯಸ್ ಆಗಿ ತುಂಬಾನೇ ಹೇಳಕ್ ಹೋದ್ರೆ ಅವ್ರ ಕಲಿಯ ಕಷ್ಟ ಆಗುತ್ತೆ. ಈ ಕೆಲಸ ನಾಳೆ ನಾನು ನಮ್ಮ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀನಿ. ತಾವು ಕೂಡ ಬಂದು ಅಟೆಂಡ್ ಮಾಡ್ಕೊಳ್ಳಿ. ತಾವು ತುಮಕೂರಿಂದ ಕರೆ ಮಾಡಿದೀರಿ ಅಂತ ಹೇಳಿದ್ರಿ, ತುಮಕೂರಿಂದ ಸಾಕು ಜನ ಬಂದು ಅಟೆಂಡ್ ಮಾಡ್ತಾರೆ, ತಾವು ಬಂದು ಅಟೆಂಡ್ ಮಾಡಿ. ಓಕೆ, ಧನ್ಯವಾದ ಸವಿತಾ ಅವರೇ ಕರೆ ಮಾಡೋದಕ್ಕಾಗಿ. ಇನ್ನು ಫೈನಲ್ ಆಗಿ ರಫಿ ಲಾಬೇಕರೆ, ಸ್ಟೂಡೆಂಟ್ಸ್ ಕಾಯ್ತಾ ಇರ್ತಾರೆ, ಏನು ಟಿಪ್ ಕೊಡ್ತಾರೆ ಕೊನೆಯದಾಗಿ ಅಂತ ಹೇಳಿ. ದಿಸ್ ಇಸ್ ದ ಮೋಸ್ಟ್ ಕ್ರೂಷಿಯಲ್ ಪಾರ್ಟ್ ಆಫ್ ದ ಇಯರ್. ಈಗ ನೋಡಿ, ಅರ್ಧ ವರ್ಷ ಮುಗೀತು. ಈಗಿಂದ ನೀವು ನಿಮ್ಮ ಫಲಿತಾಂಶಗಳನ್ನ ಸೀರಿಯಸ್ ಆಗಿ ಸ್ಕೂಲ್ ಹೋಗ್ತಾ ಹೋಗ್ತಾರೆ. ಎಕ್ಸಾಮ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಡೆಮೋ ಎಕ್ಸಾಮ್ಸ್ ಬರೀರಿ, ಹ್ಯಾಂಡ್ ರೈಟಿಂಗ್ ಸ್ಕಿಲ್ಸ್ ಅನ್ನ ಕಲ್ತ್ಕೊಡಿ. ಬರೀ ಓದ್ಕೊಳಕ್ ಹೋಗ್ಬೇಡಿ, ಓದಿರೋದನ್ನ ನೀವು ರೀಕಾಲ್ ಮಾಡಿ, ಎಸ್ ಆರ್ ಆರ್ ಟೆಕ್ನಿಕ್ ಅನ್ನ ಬಳಸ್ಕೊಳ್ಳಿ, ಗ್ರಾಫೋಥೆರಪಿ ಅನ್ನ ಕಲ್ತ್ಕೊಳ್ಳಿ, ಆಮೇಲೆ ಬೇರೆ ಬೇರೆ ಸಬ್ಜೆಕ್ಟ್ಗೆ ಬೇರೆ ಬೇರೆ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಕಾನ್ಸಂಟ್ರೇಷನ್ ಯಾವ ರೀತಿ ಡೆವಲಪ್ ಮಾಡ್ಬೇಕು ನಾನು ನಾಳೆ ಈ ಕಾರ್ಯಕ್ರಮದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಎಕ್ಸಾಮ್ಸ್ ಇದ್ರೂ ನಾಳೆ ನಿಮಗೆ, ನಿಮ್ಮ ಮಗುಗೆ ಸೋಮವಾರ ಎಕ್ಸಾಮ್ ಇದ್ರೂ ನಾಳೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅಟೆಂಡ್ ಮಾಡ್ಕೊಳ್ಳಿ. ಸೋಮವಾರ ಎಕ್ಸಾಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ಮುಂದೆ ಎಕ್ಸಾಮ್ಸ್ಗು ಯೂಸ್ಫುಲ್ ಆಗುತ್ತೆ, ಸರಿನಾ? ಆದರೆ ಪೇರೆಂಟ್ಸ್ ಜೊತೆ ಮಕ್ಕಳು ಬಂದರೆ ಮಾತ್ರ ಇಷ್ಟೆಲ್ಲ ಪ್ರಯೋಜನಗಳು ಸಿಗುತ್ತೆ, ಡಿ ವಿ ಡಿನೂ ಸಿಗುತ್ತೆ. ಒತ್ತಿಗೆ ಸರಿಯಾಗಿ ಬನ್ನಿ. ಈ ಎಕ್ಸಾಮಲ್ಲಿ ನಿಮ್ಮ ಮಗು ಒಳ್ಳೆ ಮಾರ್ಕ್ಸ್ ತಗೊಂಡು ಇಡೀ ಕ್ಲಾಸ್ ರೂಮಲ್ಲಿ ಇಡೀ ಕಾಲೇಜಲ್ಲಿ ಸ್ಕೂಲಲ್ಲೇ ಅವನು ಫಸ್ಟ್ ಬರಬೇಕು ಅಂತ ಆಸೆ ಇಟ್ಕೊಬನ್ನಿ. ಈಸಿಯಾಗಿ ಈಸಿ ಟೆಕ್ನಿಕ್ಸನ್ನು ಹೇಳ್ಕೊಡ್ತೀನಿ, ಎಂಜಾಯ್ ಮಾಡ್ಕೊತ ಮಗು ಮುಂದೆ ಬರುತ್ತೆ. ಎಷ್ಟೇ ವೀಕ್ ಆಗಿರಲಿ, ಫೇಲ್ ಆಗಿದ್ರು ಪರವಾಗಿಲ್ಲ, ನಾಳೆ ನಿಮ್ಮ ಫ್ಯಾಮಿಲಿ ಹತ್ರ ಬಂದು ಅಟೆಂಡ್ ಮಾಡ್ಕೊಳ್ಳಿ. ಈ ಟೆಕ್ನಿಕ್ಸನ್ನು ಕಲ್ತ್ಕೊಳ್ಳಿ, ಈ ಟೆಕ್ನಿಕ್ಸ್ ಕಲ್ತ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಡಿ ವಿ ಡಿ ಪಡ್ಕೊಂಡು ಹೋಗಿ, ಡಿ ವಿ ಡಿಯಲ್ಲಿ ನಿಮಗೆ ಎಲ್ಲ ರಿವಿಷನ್ ಸಿಗುತ್ತೆ, ಮನೆಗೆ ಹೋದ್ಮೇಲೆ ನೀವು ಪದೇ ಪದೇ ನೋಡ್ಬೋದು. ಇದೆಲ್ಲ ನಾವು ಉಚಿತವಾಗಿ ಮಾಡ್ತಾ ಇದ್ದೀವಿ, ಮುಂದೆ ಮಕ್ಳಿಗೆ ಈಸಿ ಆಗಲಿ ಅಂದ್ಬಿಟ್ಟು ಹೊತ್ತಿಗೆ ಸರಿಯಾಗಿ ಬಂದು ನಮ್ಮ ಕಾರ್ಯಕ್ರಮ ಅಟೆಂಡ್ ಮಾಡ್ಕೊಳ್ಳಿ. ನಾವೆಲ್ಲ ಸೇರಿ ಈ ಮಕ್ಕಳಿನ ಭವಿಷ್ಯವನ್ನು ಉಜ್ವಲ ಮಾಡೋಣ, ನಮ್ಮ ಕೈ ಜೋಡಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ನಮ್ಮಲ್ಲಿ ಒಂದು ವಿನಂತಿ. ಓಕೆ ಸರ್, ನೀವು ಹೇಳ್ತಾ ಇದ್ರೆ ಈ ಒಂದು ಎಕ್ಸಾಮ್ಸ್ ಟೈಮಲ್ಲಿ ಮಕ್ಕಳು ಜಾಸ್ತಿ ಡಿಸ್ಟರ್ಬ್ಡ್ ಆಗ್ತಾರೆ ಅಂತ ಹೇಳಿ, ಅದ್ರ ಜೊತೆ ಜೊತೆಗೆ ಫುಡ್ ಹ್ಯಾಬಿಟ್ಸ್ ಇಂದ ಕೂಡ ಕೆಲವೊಮ್ಮೆ ತೊಂದರೆ ಆಗುತ್ತಾ? ಸೊ ಯಾವ ರೀತಿ ಫುಡ್ ಹ್ಯಾಬಿಟ್ಸ್ ಇರಬೇಕು ಅಂತ ಇದ್ರ ಬಗ್ಗೆ ಟಿಪ್ಸ್ ಕೊಡಿ. ನೋಡಿ, ಫುಡ್ ಹ್ಯಾಬಿಟ್ಸ್ ಅಲ್ಲಿ ಈಗಿನ ಕಾಲ ಮಕ್ಕಳಿಗೆ ತುಂಬಾನೇ ಸೀರಿಯಸ್ ಆಗಿ ತಗೊಳ್ಳೋ ಒಂದು ಅವಕಾಶ ಬಂದಿದೆ. ಜಂಕ್ ಫುಡ್ ಅಂತೂ ಎಷ್ಟು ಅವರು ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ, ಅವ್ರಿಗೆ ಅನ್ನ ಸಾಂಬಾರು
ಏನೋ ಬರ್ಗರ್ ಪಿಜ್ಜಾ ಅದು ಇದು ಅದರಲ್ಲೇ ಅವ್ರಿಗೆ ಇಂಟ್ರೆಸ್ಟ್ ಅದೇ ಇಂಟ್ರೆಸ್ಟ್. ಆದ್ರೆ ನಾನು ಅದಕ್ಕೆ ವಿರುದ್ಧವಾಗಿ ಹೇಳಲ್ಲ, ನೀವು ಅದು ಜಂಕ್ ಫುಡ್ ನಿಮ್ಗೆ ಇಂಟ್ರೆಸ್ಟ್ ಇದೆ ಟೇಸ್ಟ್ ಇರುತ್ತೆ ಆದ್ರೆ ಅದು ರೆಗ್ಯುಲರ್ ಆಗಿ ತಗೊಳಕ್ ಹೋಗ್ಬೇಕು. ಈಗ ಶುಗರ್ಸ್ ಅನ್ನ ಅವಾಯ್ಡ್ ಮಾಡ್ಬೇಕು. ದ ಫಸ್ಟ್ ಥಿಂಗ್ ದಟ್ ವಿಲ್ ಎಫೆಕ್ಟ್ ಯುವರ್ ಮೆಮ್ರಿ ಈಸ್ ದ ಶುಗರ್ ಲೆವೆಲ್ಸ್ ಇನ್ ಯುವರ್ ಬಾಡಿ. ಸಕ್ಕರೆ ಇದೆ ನೋಡಿ, ದಟ್ ಈಸ್ ಕಾಲ್ಡ್ ಆಸ್ ವೈಟ್ ಪಾಯ್ಸನ್. ಹಾಗಾದ್ರೆ ಸೀನೆ ತಗೋಬಾರ್ದು, ನಾವು ಸ್ವೀಟೇ ತಗೋಬಾರ್ದು ಅಂತ ಒಂದು ಪ್ರಶ್ನೆ ಬರ್ಬೋದು. ಸ್ವೀಟ್ ತಗೊಳ್ಳಿ, ಶುಗರ್ ತಗೋಬಿಡಿ, ಇದರಲ್ಲಿ ವ್ಯತ್ಯಾಸ ಇದೆ. ಶುಗರ್ ರೀಪ್ಲೇಸ್ಮೆಂಟ್ ಏನು? ಬೆಲ್ಲ. ಬೆಲ್ಲ ಇಸ್ ವೆರಿ ಗುಡ್ ಫಾರ್ ಹೆಲ್ತ್. ಅದಕ್ಕೆ ರೀಪ್ಲೇಸ್ಮೆಂಟ್ ಏನು ಗೊತ್ತಾ? ಜೇನುತುಪ್ಪ. ಅದಕ್ಕಿಂತ ಸಿಹಿ ಏನು ಬೇಕು ನಿಮಗೆ? ಯು ಕ್ಯಾನ್ ಡೆಫಿನೆಟ್ಲಿ ಹ್ಯಾವ್ ಆಸ್ ಮಚ್ ಆಫ್ ಹನಿ ಯು ಕ್ಯಾನ್ ಇನ್ ದ ಇನ್ ಮಾರ್ನಿಂಗ್ ಸೆಷನ್. ಒಂದು 2 spoon ಹನಿ ನೀವು ತಗೊಂಡ್ರೆ ತುಂಬಾ ನಿಮಗೆ ಬಾಡಿಗೆ ಯೂಸ್ಫುಲ್ ಆಗುತ್ತೆ, ನಿಮ್ಗೆ ಟೇಸ್ಟು ಸಿಗುತ್ತೆ. ಸೊ ಶುಗರ್ಸು ಯಾವ್ದ್ರಲ್ಲಿ ಇರುತ್ತೆ? ಕೂಲ್ ಡ್ರಿಂಕ್ಸ್ ಅಲ್ಲಿ ಇರುತ್ತೆ, ಸರಿನಾ? ಶುಗರ್ಸು ನೀವು ಸಕ್ಕರೆ ನೀವು ಟಿವಿನ ಇದರಲ್ಲಿ ಟೀನಲ್ಲಿ ಹಾಕ್ತಾ ಇದೀರಾ, ಕಾಫಿಲಿ ಹಾಕ್ತಾ ಇದೀರಾ, ಸರಿನಾ? ಸ್ವೀಟ್ಸ್ ಅಲ್ಲಿ ಹಾಕ್ತಾ ಇದೀರಾ? ವೈಟ್ ಶುಗರ್ ಶುಡ್ ಬಿ ಅವಾಯ್ಡೆಡ್. ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯುವರ್ ಮೆಮರಿ ಅಲಾಟ್. ಸೆಕೆಂಡ್, ಆಯಿಲ್ ಫುಡ್, ಎನಿ ಫ್ರೈಡ್ ಐಟಮ್ ಶುಡ್ ಬಿ ಅವಾಯ್ಡೆಡ್. ಮೋರ್ ಆಫ್ ಫ್ರೂಟ್ಸ್ ಅಂಡ್ ಮೋರ್ ಆಫ್ ವೆಜಿಟೇಬಲ್ಸ್. ಇದಕ್ಕಿಂತ ಮ್ಯಾಜಿಕ್ ಫುಡ್ ಏನು ಗೊತ್ತಾ? ವಾಟರ್. ಎಷ್ಟು ನೀರನ್ನು ನೀವು ಬಳಸ್ತೀರೋ ಅಷ್ಟೇ ನಿಮ್ಮ ಮೆಮರಿ ಪವರ್ ಇನ್ಕ್ರೀಸ್ ಆಗುತ್ತೆ, ಅಷ್ಟೇ ನೀವು ಮೈಂಡ್ ಪವರ್ಫುಲ್ ಆಗಿ ನೀವು ಇಟ್ಕೋಬೋದು, ಫೋಕಸ್ ಮೈಂಡ್ ಇಟ್ಕೋಬೋದು. ನೀರು ಒಂದೇ ಸರಿ ಕುಡಿಬಾರ್ದು, ಘಟ 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 ಅಂತ ಒಂದೇ ಸರಿ ಕುಡಿಬಾರ್ದು. ಸಿಪ್ಸ್ ತಗೋಬೇಕು, ಅಟ್ ಲೀಸ್ಟ್ 2 liters ಆಫ್ ವಾಟರ್ ಅ ಡೇ ವೆನ್ ಯು ಆರ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್ಸ್ ವಿಲ್ ಹೆಲ್ಪ್ ಯು ಅಲಾಟ್ ಟು ರಿಟೈನ್ ಯುವರ್ ಮೆಮರಿ ಅಂಡ್ ಫ್ರೆಶ್ನೆಸ್ ಅಂಡ್ ಫೋಕಸ್. ವೆರಿ ವೆಲ್ ಸೆಟ್. ತುಂಬಾ ಚೆನ್ನಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡಿದ್ರೆ ಎಲ್ಲ ವಿಷಯವನ್ನು ಕೂಡ. ಧನ್ಯವಾದ. ಓಕೆ ವೀಕ್ಷಕರೇ, ಇನ್ನು ನಾಳೆ ಭಾನುವಾರ 3 ಗಂಟೆಗೆ ಈ ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮ ನಡೆಯುವಂತಹ ಸ್ಥಳವನ್ನ ಮತ್ತೊಮ್ಮೆ ನೋಟ್ ಮಾಡ್ಕೊಂಬಿಡಿ. ಸ್ಥಳ ವಾಸವಿ ಸ್ಕೂಲ್, ವಿವಿಪುರಂ, ಬ್ಯಾಂಗ್ಳೂರು 4. ಜೊತೆಗೆ ನಾಳೆ ನೀವು ಈ ಪ್ರೋಗ್ರಾಮ್ಗೆ ಅಟೆಂಡ್ ಆಗೋಕ್ಕೂ ಮುಂಚೆ ನೀವು ಫ್ರೀ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಳ್ಬಹುದು. ಜಸ್ಟ್ ABCT ಅಂತ ಟೈಪ್ ಮಾಡಿ 9220900200 SMS ಕಳಿಸಿ. ಅದ್ರ ಜೊತೆ ಜೊತೆಗೆ ಮಕ್ಕಳ ಜೊತೆಗೆ ಪೇರೆಂಟ್ಸ್ ಕೂಡ ಹೋದ್ರೆ ಉಚಿತವಾಗಿ DVD ಕೂಡ ಪಡೆಯಬಹುದಾಗಿದೆ. ಅಷ್ಟೇ ಅಲ್ಲದೆ ಇದು ಯಾವ್ದ್ರಲ್ಲೂ ಕೂಡ ನೀವು ರಫೀಲಾ ಬೇಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಆಗದೇ ಇದ್ರೆ ನೀವು ಫೇಸ್ಬುಕ್ ಕೂಡ ಲಾಗಿನ್ ಆಗ್ಬಹುದು. ಸೊ facebook.com/RafiSir ಅಂತ ಫೇಸ್ಬುಕ್ಗೆ ಲಾಗಿನ್ ಆದ್ರೆ ನಿಮ್ಮ ಪ್ರಶ್ನೆಗಳಿಗೆ ಅಲ್ಲಿ ಅವರು ಉತ್ತರವನ್ನು ಕೂಡ ಕೊಡ್ತಾರೆ.